ಹಾಯ್ ಹಲೋ ನಮಸ್ಕಾರ. ಮಿರರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಲೀಲಾವತಿ ಅನ್ನುವಂಥದ್ದು ತುಂಬ ದೊಡ್ಡ ಹೆಸರು. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ತೆರೆಯನ್ನು ಹಂಚಿಕೊಂಡಂಥವರು ಹಿರಿಯ ಚಿತ್ರನಟಿ ಲೀಲಾವತಿಯವರು. ಅವರ ಪುತ್ರ ಕೂಡ ಏನು ಕಡಿಮೆ ಅಲ್ಲ. ಒಂದು ಕಾಲದಲ್ಲಿ ಡ್ಯಾನ್ಸ್ ಮಾಸ್ಟರ್ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡವರು. ಇವತ್ತಿಗೂ ಡ್ಯಾನ್ಸ್ ಅಂತಂದರೆ ನಾವು ಮನಸ್ಸಿನಲ್ಲಿ ವಿನೋದ್ ರಾಜ್ ಅವರನ್ನು ನೆನಪಿಸ್ಕೊಳ್ತೀವಿ. ಇದೆಲ್ಲ ಆಯಿತು. ಇದಾದ ಬಳಿಕ ಸ್ವಲ್ಪ ತೆರೆಯ ಮರೆಗೆ ಸರಿದ್ರು. ನಮಗೇನೂ ಬೇಡ, ಮಣ್ಣನ್ನು ನಂಬಿಕೊಂಡು ನಾವು ಬದುಕ್ತೀವಿ, ಕೃಷಿಯನ್ನು ಮಾಡಿಕೊಂಡು ಬದುಕ್ತೀವಿ ಅಂತ ಚಿತ್ರರಂಗದಿಂದ ಕೂಡ ದೂರ ಇದ್ದರು. ಆದರೆ ಅವರು ಅದಾದ ನಂತರ ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ 108 ಸಂಕಟಗಳು ಅವರಿಗೆ ಬಂದು ಒದಗ್ತವೆ. ಅದನ್ನೆಲ್ಲವನ್ನೂ ಧೈರ್ಯವಾಗಿ ಎದುರಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ತನಕ ಸಾಕಷ್ಟು ನೋವನ್ನು ತಿಂದಿದ್ದಾರೆ, ಸಾಕಷ್ಟು ನೋವುಗಳನ್ನು ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೆ. ಸೊ ಅಂತ ಅವರ ನೋವಿಗೆ ನಾವು ಸ್ಪಂದಿಸಬೇಕಾಗಿದೆ. ಅಟ್ಲೀಸ್ಟ್ ಏನು ಕಷ್ಟ ಅಂತಲಾದರೂ ನಾವು ಕೇಳಬೇಕು ಅವ್ರನ್ನ. ಆ ಕೇಳುವಂತಹ ಸೌಜನ್ಯತೆ ಕೂಡ ನಮ್ಮಲ್ಲಿ ಸತ್ತೋಗ್ತಾ ಇದೆ. ಹಾಗಾಗಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾಯಿ ಮತ್ತು ಮಗ ಇಬ್ಬರೂ ಇರ್ತಾರೆ. ಅವ್ರ ಜೊತೆ ಸಾಕಷ್ಟು ಮಾತಾಡೋಣ. ಒಂದು ಕ್ಯಾಶುವಲ್ ಟಾಕ್ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಇದೇ ಹೊತ್ತಿನ ವಿಶೇಷ ವಿಧಿ ವಿಲಾಸ. ನಾನಾಗಲೇ ಹೇಳದಂತೆ ತಾಯಿ ಮತ್ತು ಮಗ ಇಬ್ಬರು ಕೂಡ ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಲೀಲಾವತಿ ಅಮ್ಮನವರಿದ್ದಾರೆ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಅವರ ಪುತ್ರ ವಿನೋದ್ ರಾಜ್ ಕೂಡ ಇದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ನನಗೆ ಯಾವತ್ತೂ ತಮಾಷೆ ಮಾತಾಡಿ ಅಭ್ಯಾಸ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. 83ರಲ್ಲಿ ಹೇಗಿರಬೇಕೋ ಹಾಗಿದ್ದೀನಿ. ಹಾಗೇ ಇದ್ದೀರಾ. ಆರೋಗ್ಯ ಹೇಗಿದೆ ಅಮ್ಮ? ಆರೋಗ್ಯ ನಾವು ಇಟ್ಕೊಂಡು ಹಾಗೆ ಇರುತ್ತೆ. ಅಲ್ಲ, ನೀವು ಯಾವಾಗಲೂ ಮಣ್ಣಿನ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು. ಅದರಿಂದಲೇ ಒಂದಳತೆಗೆ ನಾನು ಹೇಳೋಷ್ಟು ಮಟ್ಟಿಗಾದರೂ ಇದ್ದೇನೆ. ಅದೇ ಆರೋಗ್ಯದ ಬಗ್ಗೆ ಮಾತಾಡೋಷ್ಟು ಮಟ್ಟಿಗಾದರೂ ಇದ್ದೇನಲ್ಲ ಅಂತ ಹೇಳಿದ್ರೆ ಆ ಮಣ್ಣಿನ ಸೇವೆ. ನಿಜ ನಿಜ ನಿಜ. ನೀವು ನನ್ನ ಜೊತೆ ಸ್ಟುಡಿಯೋದಲ್ಲಿ ಕೂತಿರೋದೇ ನಮಗೊಂಥರ ಖುಷಿ ಯಾವಾಗಲೂ. ಯಾಕೆಂದರೆ ನೀವು ಸಿನಿಮಾದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾಗ ನಾವೆಲ್ಲ ಹುಟ್ಟೇ ಇರಲಿಲ್ಲ. ಹೌದು, ನಾವೆಲ್ಲ ಆ ನಂತರದ ದಿನಗಳಲ್ಲಿ ನಿಮ್ಮ ಸಿನಿಮಾಗಳನ್ನ ನೋಡಿದ್ದು. ಆದರೆ ಮುಂದೆ ಇಬ್ಬಳು ಇಂಥವಳೊಬ್ಳು ಹುಟ್ಟಾಳೆ ಅಂತ ಗೊತ್ತಿತ್ತು ನಿಮಗೆ? ಬಹಳ ಖುಷಿಯಾಗುತ್ತೆ ಅಮ್ಮ ನಿಮ್ಮನ್ನು ನೋಡಿದಾಗಲ್ಲ. ಸಾಕಷ್ಟು ಸಾರ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ನೀವು. ಯಾವಾಗ ಯಾವಾಗ ಬಂದರೂ ಕೂಡ ಅದೇ ಉತ್ಸಾಹ. ವಯಸ್ಸಾಗಿದೆ ಅಂತ ನಾವು ಅನ್ಕೋಬೇಕಷ್ಟೇ ನಿಮಗೆ. ನನಗೆ ಅನಿಸುತ್ತೆ ಯಾವಾಗಲೂ ಒಂದ್ಸರಿ ಮನಸ್ಸಿಗೆ ತುಂಬ ನೋವಾದಾಗ ನನಗೆ ವಯಸ್ಸಾಯ್ತಲ್ವಾ, ಇನ್ನೂ ಯೋಚನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ, ಆಗಿಲ್ಲ ಅಂತ ತಿಳ್ಕೊಂಡು ಬಾಳ್ಬೇಕು. ಆದಷ್ಟುವರೆಗೂ ನಾವು ಬಾಳೋದು ಖಂಡಿತ. ಇಲ್ಲ, ನಿಮಗೇನು ವಯಸ್ಸಾಗಿಲ್ಲ, ನನಗೆ ಯಾವತ್ತೂ ಹಾಗನ್ಸಿಲ್ಲ, ಅನ್ಸೋದು ಇಲ್ಲ ನನಗೆ. ನಾನು ಈಗಲೂ ಕೂಡ ಮನಸ್ಸಲ್ಲಿ ನಿಮ್ಮ ನಿಮ್ಮ ಹಳೆಯ ಚಿತ್ರಗಳೇ ನನಗೆ ಗುನುಗ್ತಾ ಇದೆ ತಲೆನಲ್ಲಿ. ಅಷ್ಟು ಪಿಕ್ಚರ್ ಮಾಡಿದ್ದೇನೆ ನಾನು, 650 ಪಿಕ್ಚರ್, 650 ಸಿನಿಮಾಗಳು. ಕಲೆಗೆ ಯಾವತ್ತೂ ಸಾವಿಲ್ಲ ಅಮ್ಮ, ಕಲೆಗೆ ಯಾವತ್ತೂ ಸಾವಿಲ್ಲ. ಕಲಾವಿದರುಗಳ ವಿಚಾರ ಬಿಟ್ಬಿಡಿ, ಬಟ್ ಕಲೆ ಅಂತಕ್ಕಂಥದ್ದು ಲೀಲಾವತಿ ಅವರು ಇಂತಿಂಥ ಸಿನಿಮಾಗಳಲ್ಲಿ ಮಾಡಿದ್ರು, ಇಂತಿಂಥ ಅಭಿನಯ ಕೊಟ್ಟರು ಅಂತ ನಾವು ಅನ್ಕೋತೀವಲ್ಲ, ಅದು ಈ ಜನರೇಷನ್ನು ಮುಂದಿನ ಜನರೇಷನ್ನು ಅದು ಯಾವತ್ತಿಗೂ ಇದ್ದೇ ಇರುತ್ತೆ. ಅದು ಖಂಡಿತ. ಬಂದ ಕೂಡಲೇ ಹೆಂಗಸರೆಲ್ಲ ನೋಡಿದ ಕೂಡಲೇ ಲೀಲಾವತಿಯವರೇ ಅಂತ ಅಂತಾರೆ ಅಷ್ಟೇ ಹೊರತು, ಆ ಚಿತ್ರದಲ್ಲಿ ನೀವು ಈ ಡೈಲಾಗ್ ಹೀಗೆ ಮಾತಾಡಿದ್ರಲ್ಲ, ನನ್ನ ಡೈಲಾಗ್ ಬದಲುಕೊಂಡು ಹೇಳೋಕೆ ಶುರು ಮಾಡಿ. ನಿಜ ನಿಜ. ಅದು ಹೊರಗಡೆ ಅಷ್ಟೇ ಅಲ್ಲ ಅಮ್ಮ, ಈಗ ನಮ್ಮಲ್ಲೂ ಕೂಡ ಇವತ್ತು ಲೀಲಾವತಿ ಅವರು ವಿನೋದ್ ರಾಜ್ ಬರ್ತಾರೆ ಅಂತಂದ್ರೆ ನಮ್ಮಲ್ಲೂ ಒಂಥರ ಖುಷಿ, ಅವರಿಬ್ರು ಬರ್ತಾ ಇದಾರೆ ಅಂತ ಇವತ್ತು ನಮ್ಮ ಸ್ಟುಡಿಯೋಗೆ ಅಂತ ಖುಷಿ. ನೀವು ಹೇಗಿದ್ದೀರಾ ವಿನೋದ್? ಚೆನ್ನಾಗಿದ್ದೀನಿ, ಪರವಾಗಿಲ್ಲ ಇವ್ರೆ, ಪರವಾಗಿಲ್ಲ, ಚೆನ್ನಾಗಿ ಚೆನ್ನಾಗಿದ್ದೀರಾ. ಯಾಕೆ ಪರವಾಗಿಲ್ಲ ಅಂತೀರಾ? ಚೆನ್ನಾಗಿದ್ದೀನಿ ಅಂತ ಹೇಳಿ ಜೋರಾಗಿದ್ದೀನಿ. ಅದನ್ನೇ ಹೇಳೋದು, ಯಾರಾದ್ರೂ ನೋಡಿ ಹೀಗಿದ್ದೀನಿ ಅಂತ ಹೇಳಿದ್ರೆ ಹಾಗೆಲ್ಲ ಹೇಳ್ಬಾರ್ದು, ಚೆನ್ನಾಗಿದ್ದೀನಿ ಅಂತ ಹಂಗ ಅನ್ಬಾರ್ದು. ವಿನೋದ್ ರಾಜ್ ಇಸ್ ಆಲ್ವೇಸ್ ವಿನೋದ್ ರಾಜ್. ಡ್ಯಾನ್ಸ್ ರಾಜ ಡ್ಯಾನ್ಸ್ ನನ್ನ ಕಣ್ ಮುಂದೆ ಬರುತ್ತೆ ಯಾವಾಗ್ಲೂ, ಆ ಡಾನ್ಸ್ಗಳೇ ಕಣ್ ಮುಂದೆ ಬರುತ್ತೆ. ಸ್ನೇಹ ಲೋಕದಲ್ಲಿ ನೀವೊಂದು ಸ್ಟೈಲ್ ಮಾಡಿದ್ರಲ್ಲ ಹೀಗೆ, ಅದ್ ನನ್ಗೆ ಯಾವತ್ತೂ ನಾನು ಮರೆಯಲ್ಲ. ಅದು ಹೇಗಿದೆ ಜೀವನ ವಿನೋದ್? ಚೆನ್ನಾಗಿದೆ, ರೈತ ನೋಡಿದ್ರೆ ನಾಚ್ಕೋಬೇಕು ಅವನ್ನ, ಅಷ್ಟು ಮಟ್ಟಿಗೆ ಮಾಡ್ತಾನೆ ರೈತರ ಕೆಲಸ. ಅವರು ರೈತರೇ ಅಲ್ಲ, ರೈತರು ಈಗ ಆದವರು, ಹುಟ್ಟು ರೈತರು ಕೂಡ ಮಾಡೋದಿಲ್ಲ ಅಷ್ಟು ಮಟ್ಟಿಗೆ. ನಾನು ಕೇಳ್ಪಟ್ಟಿದ್ದೆ ಒಂದ್ಸರ್ತಿ ಅವರು ಕೆಲ್ಸಕ್ಕೆ ನಿಂತರೆ ಯಾರಿಗೂ ಕಡಿಮೆ ಇಲ್ವಂತೆ ವಿನೋದ್. ಕಳೆ ಕೀಳೋದ್ರಿಂದ ಹಿಡಿದು ತೋಟದಲ್ಲಿ ವಿನೋದ್ ಅವರು ಬಿಟ್ಟು ಹೋದ್ರೆ ಎಲ್ರು ಅವನೊಬ್ಬನೇ ಮಾಡ್ತಾ ಇದ್ದಾನೆ ಎಲ್ಲರ ಕೆಲಸ. ಹೌದಾ? ಒಂದು ಟೈಮ್ ಲೇಬರ್ ಪ್ರಾಬ್ಲಮ್ ಇದೆ ಈಗ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಲೇಬರ್ ಪ್ರಾಬ್ಲಮ್ ಇದೆ.
ಈಗೆಲ್ಲ ಮಷಿನ್ಗಳು ಬಂದ್ಬಿಟ್ಟು ಅವರು ಕೂಡ ಈಗ ಒಂದು ಹಂತದಲ್ಲಿ ಕೆಲಸ ಸಿಗದೆ ಎಲ್ಲ ಬೆಂಗಳೂರು ಸಿಟಿ ಸೇರ್ಕೋತಾ ಇದಾರೆ ರೈತರು. ಮೂಟೆ ಹೊರ್ತೇವೆ ಅಂತಾರೆ, ಮೂಟೆ ಹೊತ್ತರೆ ನಂಗೆ ದಿನಕ್ಕೆ 350 ರೂಪಾಯಿ ಕೂಲಿ ಕೊಡ್ತಾರೆ, ನಾನು ಅಲ್ಲೇನು ಮಾಡಲಿ ಅಂತಾರೆ. ತಮ್ಮ ಸ್ವಂತ ಜಮೀನು ಬಿಟ್ಟು ಬೆಂಗಳೂರಿಗೆ ಸೇರ್ಕೋತಾ ಇದಾರೆ, ಎಲ್ಲ ಜಮೀನು ಹಾಳಾಗಿ ಹೋಗ್ತಾ ಇದೆ, ಏನು ಮಾಡೋಣ. ಆದರೆ ಅಮ್ಮ ನಂಗೆ ಒಂದು ಸಾಮಾನ್ಯ ನಿಮ್ಮ ಥರದ ವ್ಯಕ್ತಿತ್ವ ಬಹಳ ಅಪರೂಪದ ವ್ಯಕ್ತಿತ್ವ, ಯಾಕೆ ಗೊತ್ತಾ? ಅಷ್ಟು ಉತ್ತುಂಗದಲ್ಲಿ ನೀವು ಸಿನಿಮಾದಲ್ಲಿ ಇದ್ದಂಥವ್ರು ಒಂದು ಹಂತದಲ್ಲಿ ಏಕಾಏಕಿ ನನಗೆ ಇನ್ನೇನು ಬೇಡ, ನನಗೆ ಕೃಷಿನೇ ಸಾಕು ಅಂತ ಯಾಕಮ್ಮ ತೀರ್ಮಾನಕ್ಕೆ ಬಂದ್ರಿ? ನನಗೆ ಏನು ಬೇಡ ಅಂತ ನಾನು ಹೇಳಲಿಲ್ಲ, ಆ ಬೇಡ ಅನ್ನೋ ವಸ್ತೇ ನನ್ನ ಬೇಡ ಮಾಡಿ ಬಿಟ್ಬಿಡ್ತು. ನಾನು ಹೇಳಲಿಲ್ಲ, ನನ್ನ ಕಲೆಗೆ ನಾನು ಯಾವತ್ತೂ ಅದ್ರೋಹ ಮಾಡಲ್ಲ. ನನಗೆ ಬೇಡ ಅನ್ನುವಂಥ ಕೆಲಸ ಕಲೆ ಏನೂ ಮಾಡಿಲ್ಲ, ಬೇಕನ್ನುವಂಥದ್ದೇ ಮಾಡಿದೆ. ಅದು ಜನತೆಗೂ ಅಷ್ಟೇ, ನನ್ನ ಮೇಲೆ ತುಂಬ ಪ್ರೀತಿದೆ. ಹಾಗಾದರೆ ಮತ್ತೆ ಯಾಕೆ ಹೀಗೆ ಯಾವುದೋ ಒಂದು ಮೂಲೆ ಗುಂಪಾಗಿ ನಾವು ಉಳಿಬೇಕಾ ಅನ್ನುವಂಥ ಪ್ರಶ್ನೆ ಯಾಕೆ ಹುಡ್ತು ಅನ್ನೋದು ನನಗೆ ಅನಿಸುತ್ತೆ. ಅನಿಸಿದರೆ ಸಾಕ, ನನ್ನ ಪ್ರಶ್ನೆಗೆ ಉತ್ತರ ಹೇಳೋರು ಒಬ್ಬರಾದ್ರೂ ಬೇಕಲ್ಲ, ಯಾರು ಇಲ್ಲ. ಇಲ್ಲ, ಮಾಧ್ಯಮಗಳೇ ಕಾಲದಿಂದ ಕಾಲಕ್ಕೆ ಅವು ನಮ್ಮನ್ನ ತಾಯಿ ಮಕ್ಕಳನ್ನ ಹಿಡಿದು ನೆನೆಸ್ಕೊಂಡೇ ಬಂದಿದೆ. ಖಂಡಿತ, ಹಂಡ್ರೆಡ್ ಇಲ್ಲ, ಜನರು ಕೂಡ ಅಷ್ಟೇ. ಹೌದು, ಈಗ 70ರ ದಶಕದಲ್ಲಿ ನಾಯಕಿ ಲೀಲಾವತಿ ಅವ್ರನ್ನ ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಅದೇ ಲೀಲಾವತಿ ಅವ್ರನ್ನ ಅವ್ರ ಪೋಷಕ ಪಾತ್ರ ಮಾಡಿದಾಗ, ವಿಷ್ಣುವರ್ಧನ್ ತಾಯಿಯಾಗಿ ಮಾಡಿದಾಗ, ಮತ್ತೊಬ್ರು ತಾಯಿಯಾಗಿ ಮಾಡಿದಾಗ್ಲೂ ಹಾಗೆ ಅಕ್ಸೆಪ್ಟ್ ಮಾಡಿದ್ರು ಜನ. ಅಯ್ಯೋ ಇವ್ರಿಗೆ ವಯಸ್ಸಾಯ್ತು, ಈಗ ಪೋಷಕ ಪಾತ್ರ ಮಾಡ್ತಿದ್ದಾರೆ ಅಂತ ಯಾರು ಬಾಯಲ್ಲೂ ಬರಲಿಲ್ಲ. ಇಲ್ಲ ಇಲ್ಲ, ಎಷ್ಟು ಹೇಳಿದ್ರು ಸಾಲದ ವಿಷಯದಲ್ಲಿ. ಅಮ್ಮವ್ರದ್ದೊಂದು ಇದು, ಅವ್ರಿಗೆ ನನಗೆ ವಯಸ್ಸಾಗಿಲ್ಲ ಅಂತ ಹಣ ಸಂಪಾದನೆ ಮಾಡಬೇಕು, ಸರಿ, ನನಗೆ ವಯಸ್ಸಾಗಿಲ್ಲ ಅಂತ ವಿದ್ಯೆ ಸಂಪಾದನೆ ಮಾಡಬೇಕು, ನನಗೆ ಸಾವಿಲ್ಲ ಅಂತ ಹಣ ಸಂಪಾದನೆ ಮಾಡಬೇಕು. ಒಂದು ಮಾತು, ಹಿರಿಯರ ಮಾತುಗಳು ಯಾವಾಗಲೂ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನನಗೆ ಹಾರ್ಟ್ ಅಟ್ಯಾಕ್, ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಇಬ್ರು ಆ ಒಂದು ಸಮಯದಲ್ಲಿ ಮಾತ್ರ ನಮ್ಗೆ ಆ ಫೀಲಿಂಗ್ ಇದಿತ್ತು. ಬಟ್ ವಾಪಸ್ ಬದುಕು ಬರುವಾಗ, ಬಂದ ನಂತರ ನಾನು ಇಷ್ಟು ಕೆಲಸ ಮಾಡ್ತೀನಿ, ನನ್ನ ತಾಯಿಯವರು ಮಾರನೇ ದಿವಸಕ್ಕೇನೆ ಅಡುಗೆ ಮಾಡಕ್ಕೆ ಶುರು ಮಾಡಿಬಿಟ್ರು. ಅಮ್ಮವ್ರಿಗೆ ಹಾರ್ಟ್ ಅದಕ್ಕೆ ಕೇರೆ ಮಾಡ್ಲ, ಮಾರನೇ ದಿವಸನೇ ಅಡುಗೆ ಮಾಡಕ್ ಶುರು ಮಾಡ್ಬಿಟ್ರು. ಆದ್ರೆ ನೀವು ಬಿಡಿ, ನೀವು ಒಂಥರ ನನ್ ಯಾವಾಗ್ಲೂ ಏನನ್ಸುತ್ತೆ ಗೊತ್ತಾ, ಮೇಡ್ ಫಾರ್ ಈಚ್ ಅದರ್, ತಾಯಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿ, ಆದರ್ಶ ತಾಯಿ. ಅಲ್ಲ, ಒಂದು ತಾಯಿಗೆ ತಕ್ಕ ಮಗನೇ ಇರೋದು ಎಲ್ಲ ಕಡೆ, ಆದ್ರೆ ಮಗನಿಗೆ ತಕ್ಕ ತಾಯಿ ಆಗಿರೋಕ್ ಸಾಧ್ಯ ಇರಲಿಲ್ಲ. ನಾವು ಆಗಿದ್ದೇವೆ ಇಬ್ರು. ನನ್ಗೇನಾಗುತ್ತೆ, ಇವನು ಒಂದು ಗಂಟೆ ನನ್ನ ಕಣ್ಣು ಮುಂದೆಯಿಂದ ಆ ಕಡೆ ಹೋದೆ, ಎಲ್ಲಾ ವಿಷಯದಲ್ಲೂ ಕಷ್ಟನೇ ನನಗೆ. ಅವ್ನು ಕೊಡ್ತಿರೋ ಮಾತ್ರ ನನಗೆ ಹಾರ್ಟ್ ಆಪರೇಷನ್ ಆದ್ಮೇಲೆ ಅದರಲ್ಲಿ ಇಂಗ್ಲಿಷ್ ನಲ್ಲಿ ಬರೆದಿರುತ್ತೆ, ನಾವು ಓದಿರೋದು 2ನೇ ಕ್ಲಾಸ್, ಕೊಡೋರು ಯಾರು ಇವತ್ತಿರೋರು ನಾಳೆ ಇರೋದಿಲ್ಲ. ನಿಜ 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 ನಿಜ. ಅದರಿಂದ ಅವ್ನ ಜೊತೆಯಲ್ಲಿ ಇರಬೇಕು ಅನಿಸಿದೆ. ಅದಕ್ಕೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತಾಡ್ತಾರೆ, ಮಗನ ಭವಿಷ್ಯ, ಮಗನ ಭವಿಷ್ಯದ ಬಗ್ಗೆ ಗಮನಿಸದಿರುವಂತಹ ಕೆಟ್ಟ ತಾಯಿ ನಾನು. ಈ ಮಾತು ಯಾರು ಹೇಳಿಲ್ಲ ಅಮ್ಮ, ದಯವಿಟ್ಟು ಹಾಗನ್ಬೇಡಿ, ಯಾರು ಹೇಳಿಲ್ಲ, ನಾನು ಹೇಳಿದ ಮಾತನ್ನ ಹೇಳ್ತಾರೆ. ತಾಯಿ ಮಗ ಅಂದ್ರೆ ಲೀಲಾವತಿ ವಿನೋದ್ ಇದ್ದಂಗೆ ಇರಬೇಕು ಅಂತ. ಅದು ಪಾಪ ಕೇಳ್ಕೋತಾರೆ, ಹೇಗೆ ನೀವು ರುಟೀನ್ ಲೈಫ್ ಇದು ಮಾಡ್ತೀರಂತ. ನೋಡಿ, ಚಿತ್ರರಂಗದಲ್ಲಿ ಇಲ್ಲ ಅಥವಾ ಇದು ಯಾವ್ದು ರಿಯಾಲಿಟಿ ಶೋ, ಅವ್ರಿಗೆ ಯಾವ್ದು ಯಾವ ಆದಾಯನೂ ಇಲ್ಲ, ಇದನ್ನೇ ನಾವು ನಂಬ್ಕೊಂಡು ಇದರಲ್ಲೇ ಜೀವನ ಮಾಡ್ತೀವಿ. ನೀವಿಬ್ರು ಕೂಡ ಜೀವನ ತುಂಬಾ ಪ್ರೀತಿಸ್ತೀರ, ನನಗೆ ಸಣ್ಣ ಸಣ್ಣ ವಿಷಯಗಳು ಗೊತ್ತು. ನೀವು ನಿಮ್ಮ ಮನೆಯಲ್ಲಿ ಇರುವೆಗಳಿಗೆ ಊಟ ಹಾಕೋದು ನನಗೆ ಗೊತ್ತು. ಯಾರು ಹೇಳಿದ್ರು ನೋಡಿ, ಅಮ್ಮಗೆ ನೋಡಿ ಆಶ್ಚರ್ಯ ನೋಡಿ ಅಮ್ಮನ ಮುಖದಲ್ಲಿ. ಆಮೇಲೆ ಅದು ನಿದ್ದೆ ಮಾಡುತ್ತೆ, ಅದನ್ನ ಕಂಡಿಡಿದೇನೆ. ಹೌದಾ? ದಾರಿ ತಪ್ಪಿ ಒಳಗಡೆ ಬಂದ್ಬಿಟ್ಟಿದೆ, ಎಲ್ಲಿ ಹೋಗೋದು ಗೊತ್ತಾಗ್ಲಿಲ್ಲ. ಅದನ್ನ ಇಟ್ಕೊಂಡು 4 ಕಾಲನ್ನ ಚಾಚಿಬಿಟ್ಟು ತಲೆ ಹೀಗೆ ಇಟ್ಕೊಂಡು ಮಲ್ಕೊಂಡಿದ್ರು, ಬಗ್ಗೆ ಬಗ್ಗೆ ಅದನ್ನೇ ನೋಡೋದು ನಾನು ಹೋಗಿ. ಸುಖವಾಗಿ ಮಲ್ಕೊಂಡಿದ್ದೆ, ನಿನ್ನ ಎಬ್ಬರಿಸಬಾರ್ದು ಅಂತ ಬಾಗಿಲು ಮೆತ್ತಗೆ ತೆಗಿಯೋದು ನಾನು. ಒಂದು ಹಳ್ಳಿ ಇದೆ, ಅದಕ್ಕೂ ಊಟ ಆಗ್ತಾ ಇದೆ ನಾನು. ಅದು ಸಾಯಂಕಾಲ ಆದ್ಕೂಡ್ಲೇ ಗೋಡೆ ಮೇಲೆ ಬಂದು ನಿಂತ್ಕೊಂಡು ಅದು ಗೋಡೆಗೆ ಅಂಟ್ಕೊಂಡೇ ತಾನೆ ಯಾವಾಗ ನನ್ನ ನೋಡಿದ ಕೂಡಲೇ ಹೀಗೆ ಎದ್ಬಿಟ್ಟು ಹೀಗೆ ನೋಡುತ್ತೆ. ಅದಕ್ಕೂ ಊಟ ಹಾಕ್ತೀರಾ? ಅದಕ್ಕೆ ಅಂದ್ರೆ ಜೀವನವನ್ನ ತುಂಬಾ ಪ್ರೀತಿಸ್ತಕ್ಕಂಥವ್ರಿಗೆ ಇಂಥ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ. 150 ನವಿಲುಗಳು ಬರ್ತೇವೆ ಒಂದೇ ಸರಿ. ನಿಮ್ಮ ಇದ್ರ ಕಾಡು ಸೋಲ್ದೇವನಹಳ್ಳಿ ಕಾಡು ಬರ್ತವೆ, ಕೂಗ್ತವೆ ಕೂಗ್ತವೆ. ಹೌದಾ? ಒಂದು ಮೆಟ್ಲ ಹತ್ರ ಏನಾದ್ರೂ ಆಹಾರ ಹಾಕಿಲ್ಲ ಅಂದ್ರೆ ಬಂದು ಕಿಟಕಿನಲ್ಲಿ ಜೋರ ಕೂಗ್ಬಿಡ್ತು, ನಾನು ಮಲ್ಕೋಬಾರ್ದು ಬಿಡಲ್ಲ. ನೋಡಿ, ಇಂಥ ಸಣ್ಣ ಸಣ್ಣ ವಿಚಾರ ಎಷ್ಟು ಖುಷಿ ಕೊಡುತ್ತಲ್ಲ.
ಆ ಖುಷಿಯಿಂದಲೇ ನಾವೆಲ್ಲಾನು ಮರ್ತಿದ್ದೇವೆ ಈಗ. ನಿಜ ಅಮ್ಮ ನಿಜ, ಆ ಖುಷಿಯಿಂದಲೇ ಎಲ್ಲ ಮರೆಯೋದಕ್ಕೆ ಸಾಧ್ಯ. ಹಂಗ ಮರಿಬೇಕು ಕೂಡ, ಮರಿಲೇಬೇಕು, ಮರಿಬೇಕು ಕೂಡ. ಅದು ದೇವರೊಬ್ಬನಿಗೆ ಮಾತ್ರ ಗೊತ್ತಿತ್ತು. ಹೌದು ತಾಯಿ, ಈ ಪಾಪ ಬಡಪಾಯಿಗಳಿಗೆ ನಾವು ಯಾವ ಹೆಲ್ಪ್ ಮಾಡೋಕೆ ಸಾಧ್ಯ, ಇಂಥವೆಲ್ಲ ಕೊಟ್ರೇನೆ ಅವರು ಸುಖವಾಗಿರೋಕೆ ಸಾಧ್ಯ ಅಂತ ಅವನಿಗೆ ಮಾತ್ರ ಅರ್ಥ ಆಗಿ ಇಂಥದ್ನೆಲ್ಲ ಅಕ್ಕಪಕ್ಕ ನಮಗೆ ಸರೌಂಡಿಂಗ್ನಲ್ಲಿ ಕೊಟ್ಟಿದ್ದಾರೆ. ನಿಜ ನಿಜ ನಿಜ. ಆಮೇಲೆ ನಿಮಗೆ ನಿಮಗೆ ಸಂಕಷ್ಟಗಳು ಬಂತು, ನಾನು ಇಲ್ಲ ಅಂತ ಹೇಳಲ್ಲ, 108 ಇನ್ಸಿಡೆಂಟ್ ನನಗೆ ಜ್ಞಾಪಕ ಇದೆ ಅಲ್ಲ, ಆದರೆ ಆ ಇನ್ಸಿಡೆಂಟ್ಗಳಾದ್ಮೇಲೂ ಕೂಡ ನೀವು ಎದ್ದು ನಿಂತರಲ್ಲ, ಅದಿದೆಯಲ್ಲ ಅದು ಈ ಜಳ್ಳು ಅಂತಾರಲ್ಲ, ಜಳ್ಳಲ್ಲ ಕಾಳು, ತೂಕದ ಕಾಳಿದ್ದಾಗ ಮಾತ್ರ ಹಂಗೆ ಎದ್ದು ನಿಂತ ನಿಲ್ಲೋದಕ್ಕೆ ಸಾಧ್ಯ. ಎದ್ ನಿಲ್ಲೋಕೆ ಕಾರಣ ಇಲ್ಲಿ ಪಕ್ಕದಲ್ಲಿ ಒಂದು ಸಸಿ ಇದೆಯಲ್ಲ, ಆ ಸಸಿಗೆ ನೀವು ನೀರೆರೆದು ಪೋಷಿಸಿದಿರಲ್ಲ ಇಲ್ಲಿ ತನಕ. ಪೋಷಿಸಿದ್ದೇನೆ, ಇನ್ನೂ ಇದೆ, ಇನ್ನೂ ಇದೆ. ಒಟ್ಟು ಒಂಥರ ಹೇಗೆ ಅಂತಂದ್ರೆ ನಿಮ್ಮ ಇಬ್ಬರು ಲೈಫು ಒಬ್ರಿಗೊಬ್ರು ವಿಪರೀತವಾದಂತಹ ಡಿಪೆಂಡೆನ್ಸಿ ಇದೆ ಅಲ್ವಾ? ಹೌದೌದು, ಡಿಪೆಂಡೆನ್ಸಿ ಅವ್ರ ಮೇಲೆ ಇವರು, ಇವ್ರ ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರು, ಒಬ್ರಿಗೊಬ್ಬರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರ. ಇಬ್ರು ಮಹಾ ಜಗಳಗಂಟ್ರು ನಾವು. ಹೌದಾ, ಜಗಳಾಡ್ತೀರಾ ನೀವು? 10 ನಿಮಿಷ ಮೇಲೆ ಅದು ಎಕ್ಸ್ಟೆಂಡ್ ಆಗಲ್ಲ, ಯಾಕಂದ್ರೆ ಆಮೇಲೆ ಎಲ್ಲಿ ಹೋಗೋದು, ಇರೋದಿಬ್ಬರನ್ನೇ. ನಿಜ ನಿಜ. ಬಟ್ ಆದರೂ ಅಂಥ ಘಟನೆಗಳೇ ಮನುಷ್ಯರನ್ನ ಗಟ್ಟಿ ಮಾಡೋದು ಬಿಡಿ. ಹೌದು ನೋಡಿ, ಅವತ್ತು ನಾನು ನಿಮಗೆ ನಿಮ್ಮಲ್ಲಿ ನಿಮ್ಮದು ದುಡ್ಡು ಕಳವಾಯಿತು ಅಂತ ಹೇಳಿದಾಗಲೂ ಕೂಡ ನಿಮ್ಮ ಮಾತಿನ ಹಿಂದೆ 108 ನೋವುಗಳಿದ್ರೂ ಕೂಡ ಹೌದು ಧೈರ್ಯವಾಗಿದ್ರಿ ನೀವು. ಹೌದು, ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ 1 ಲಕ್ಷ ರೂಪಾಯಿ ಅಂತಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್, ಇಲ್ಲ ಅದರ ಬೆಲೆ ಗೊತ್ತಿರೋರಿಗೆ ನಾನು ಹೇಳ್ತಾರೆ. ಹೌದು ಹೌದು, 1 ಲಕ್ಷ ರೂಪಾಯಿ ಅಂದ್ರೆ ಏನು ಕಡಿಮೆ ದುಡ್ಡಲ್ಲ ಅಮ್ಮ. ಅವನಿಗೆ ಧೈರ್ಯ ಇದೆ, ಯಾಕೆ ಗೊತ್ತಾ, ಎಲ್ಲರೂ ಅವರವ್ರ ಮಕ್ಕಳಿಗೋಸ್ಕರ ಏನು ಮಾಡ್ತಾರೆ ಅದು ಮಾಡ್ತಾರೆ ಅಂತೇಳ್ಬಿಟ್ಟು ಹಾಗೆ ನಾನು ಮಾಡಿದ್ದೇನೆ ಅನ್ನೋಂಥ ಧೈರ್ಯ ಅವನ ಮನಸ್ಸಿನಲ್ಲಿದೆ, ಅದರಿಂದ ಅವ್ನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಖಂಡಿತ. ಸರಿ, ಎಲ್ಲ ಒಂದು ಕಡೆ ಏನು ಯೋಚನೆ ಮಾಡಿದೆ, ಪಾಪ ಒಬ್ಬ ಜನಸಾಮಾನ್ಯನಿಗೆ ಅಥವಾ ಯಾರು ಸೂಪರ್ವೈಸರ್ ಅವ್ರಿಗೋ ಅಥವಾ ಇನ್ಯಾರಿಗಾದ್ರೂ ಆಗಿದ್ದಿದ್ರೆ ಅಯ್ಯಪ್ಪನ ಪರಿಸ್ಥಿತಿಯನ್ನು ನಿರ್ಣಯ ಹಾಕೋಬೇಕು. ಖಂಡಿತ ಸರ್, ಕಳ್ತನ ಆಯ್ತು ಅಂದ್ರೆ ಯಾರು ನಂಬಲ್ಲ, ಯಾರು ನಂಬಲ್ಲ, ನಂಬಲ್ಲ, ಕಷ್ಟ ಅಲ್ಲ. ಕಳ್ತನ ಆದ್ರೂ ಹೌದಾ, ಹೆಂಗೆ ಏನು ಯಾವಾಗಾಯ್ತು ಏನು ಎತ್ತ ಅಂತ ಕೇಳ್ತಾರೆ ಹೊರತು ಇನ್ನೇನ್ ಮಾಡೋದಕ್ಕೆ ಸಾಧ್ಯ. ಈಗ ಕೇಳೋಕ್ಕೂ ಹೋಗಲ್ಲ, ಎಲ್ಲಿಗೆ ರಾಚಾರ ನಮ್ಗೆ ಯಾಕಪ್ಪ ಅಂತ ಹೇಳ್ತಾರೆ. ಅದು ನಿಜನೇ, ನಾವ್ ಯಾಕೆ ಕೇಳ ಇದ್ ಮಾಡ್ಬೇಕು ಅಂತ ಹೋಗ್ಬಿಡ್ತದ ಪರಿಸ್ಥಿತಿ. ಹಾಗೂ ಜೋಪಾನವಾಗಿ ಇಡಬೇಕಾಗಿತ್ತು ಅನ್ನುವಂಥ ಒಂದು ಮಾತು ಬಂತು. ಸೊ ಮಾರನೇ ದಿವಸ ತಿರುಗಿ ಇನ್ನೊಂದು 4 ದಿವಸದಲ್ಲಿ ಅಲ್ಲೇ ಕಳ್ತನ ಆಗಿದೆ. ಅವರು ಜೋಪಾನವಾಗಿ ಎಲ್ಲ ಬೀಗ ಹಾಕ್ಬಿಟ್ಟು ಬಂದರು, ಕನ್ನಡಿ ಮುರಿದು ತೊಗೊಂಡೋಗಿದ್ದಾರಲ್ಲ, ಅದಕ್ಕೇನು ಮಾಡೋದು, 10 ಲಕ್ಷ ರೂಪಾಯಿ ಕಳವಾಯ್ತು ಮತ್ತೆ ಅದೇ ಜಾಗದಲ್ಲಿ. ಓಕೆ, ನನಗೆ ಅವರಿಬ್ಬರ ಜೊತೆ ಮಾತನಾಡ್ತಾ ಇದ್ದಾರೆ ನೋಡಿ, ಅವರಿಬ್ಬರು ಎಷ್ಟು ನಗ್ತಾ ಮಾತನಾಡ್ತಾರಲ್ಲ, ನಗುವಿನ ಹಿಂದೆ ಅದೇ ಅಷ್ಟೇ ಯಾತನೆ ನೋವಿದೆ ಅವ್ರ ಜೊತೆಯಲ್ಲಿ. ಬಟ್ ಅವ್ರು ಪದೇ ಪದೇ ಅವ್ರನ್ನ ಅದೇ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಕೂಡ ಅಷ್ಟು ಸಮಂಜಸ ಅಲ್ಲ. ಅವ್ರ ನಗುವನ್ನು ನಾವು ನೋಡಬೇಕು, ಅದೇ ನಾವು ಕೇಳ್ಕೊಳ್ತಕ್ಕಂಥದ್ದು. ವಿನೋದ್ ಅವ್ರ ಜೊತೆಯಲ್ಲಿ, ವಿನೋದ್, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಏನೇನೋ ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇತ್ತು. ಒಂದು, ಅಮ್ಮ ಮಾಡಿಟ್ಟರು ಆಸ್ತಿ ಪಾಸ್ತಿ ಎಲ್ಲ ಇವರು ಮಾರ್ಬಿಡ್ತಾರೆ ಅಂತನೋ, ಅಥವಾ ಇವರು ಸರಿಯಾಗಿ ಲೈಫ್ ಲೀಡ್ ಮಾಡ್ತಾ ಇಲ್ಲ ಅಂತನೋ, ಏನೋ ಏನೋ ಯಾರು ನೋಡಿ, ಒಂದ್ ಹೇಳ್ತೀನಿ, ಕಷ್ಟದಲ್ಲಿದ್ದಾಗ ಯಾರು ಕಷ್ಟಕ್ಕೆ ಸಹಾಯ ಮಾಡಕ್ ಬರಲ್ಲ, ಈ ತರ ಬಿಟ್ಟಿ ಕಮೆಂಟ್ಗಳನ್ನ ಎಲ್ಲರೂ ಹಾಕ್ತಾರೆ. ಇದಕ್ಕೆ ತಮ್ಮ ಮಾತೇನು, ತಮ್ಮ ರಿಯಾಕ್ಷನ್? ತಾಯಿಯವರು ಒಂದೇ ಒಂದ್ ಮಾತು ಹೇಳ್ತಾರೆ, ಬೈರೋ ಬೈರೋ ಚೆನ್ನಾಗಿ ಬೈರೋ, ಚೆನ್ನಾಗಿ ಬೈದನ್ನು ಧನ್ಯನ ಮಾಡಿರೋ. ಒಂದ ಹಂತದಲ್ಲಿ ಅವ್ರು ಹೇಳ್ತಾರೆ, ಎಲ್ಲಿ ನಾನು ಯಾವ್ದ್ರಲ್ಲಿ ಬೆಳಿಬೇಕಾಗಿ ಬಂತು ಆ ಇಂಡಸ್ಟ್ರಿನಲ್ಲಿ, ಅಲ್ಲಿಂದ ಅದೇ ನನ್ನನ್ನು ದೂರ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ನಾನು ಅದರಿಂದ ದೂರ ಆಗಿಲ್ಲ. ಸೊ ಅದು ಬೈದು ದೂರ ಮಾಡಿದ್ರು ಕೂಡ ವ್ಯವಸಾಯನೂ ಒಂದು ಕಲೆ, ಅಡುಗೆ ಮಾಡೋದು ಒಂದು ಕಲೆ. ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಕೃಷಿ ಮಾಡಿದ್ರೆ ತಪ್ಪಾಗುತ್ತಾ? ತಪ್ಪ, ಅದು ಖಂಡಿತ ಇಲ್ಲ. ಏನು ಅಡಿಕೆ ಒಳ್ಳೆ ಬೆಳೆ ಅಲ್ವಾ? ಹೌದು. ತೆಂಗು ಒಳ್ಳೆ ಬೆಳೆ ಅಲ್ವಾ? ಖಂಡಿತ. ಮತ್ತೆ ಗೌರವಯುತವಾಗಿ ಬದುಕೋದು ಮುಖ್ಯ. ಖಂಡಿತ ಅಲ್ವಾ? ಕಳ್ತನ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಯಾಕೆ ಹೆದರ್ಬೇಕು? ಯಾರಿಗಾದ್ರೂ ಹೆದರ್ಬೇಕು ಇಲ್ಲ. ನಾವು ತಾಯಿಯವರು ಫಸ್ಟ್ ಒಂದು ತಿಳ್ಕೊಂಡ್ರು, ನನ್ನ ಸಂಭಾವನೆ ಎಷ್ಟು, ಒಬ್ಬ ಮಗ ಇದ್ದಾನೆ, ನಾನು ಹೇಗೆ ಇದನ್ನ ರೆಡಿ ಮಾಡ್ಕೊಬರ್ಬೇಕು ಅಂತ. ತಮಿಳ್ನಾಡಿನಲ್ಲಿದ್ರು ಅವರು, ಕರ್ನಾಟಕದಲ್ಲಿ ನಮಗೆ ಏನು ಇಲ್ವೇ, ಏನಾದ್ರೂ ಒಂದು ಮಾಡಬೇಕು ಅನ್ನುವಂಥ ಆ ಉದ್ದೇಶದಲ್ಲಿ ಅಲ್ಲೊಂದು 2 ಎಕರೆ ಮಾರ್ತಾರೆ, 3 ಎಕರೆ ಮಾರ್ತಾರೆ. ಯಾವಾಗ ಇದು? ಇದು ತಗೊಳ್ಳಿ, 1991 91ರಲ್ಲಿ ಅಲ್ಲಿ ಮಾರಿ ಇಲ್ಲಿ ತಗೋತಾರೆ. ಓಕೆ ಓಕೆ, ಅಲ್ಲಿ ಮಾರಿ ಇಲ್ಲಿ ತಗೋತಾರೆ. ಇಲ್ಲಿ ತಗೊಳ್ಳುವಾಗ ಏನ್ ಮಾಡ್ತಾರೆ ಅವರು, ಅದರಲ್ಲಿ ಒಂದು ಪೋರ್ಷನ್ ಮಾತ್ರ ಭೂಮಿಗೆ ಹಾಕ್ತಾರೆ, ಇನ್ನೊಂದು ಪೋರ್ಷನ್ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಹಾಕ್ತಾರೆ ಅಷ್ಟೇ. ಅದು ಅಷ್ಟು ಕಾಲದವರೆಗೂ ಅದೊಂದು ರೇಂಜ್ ಬೆಳೀತಿದೆ. ಭೂಮಿ ತಗೊಂಡವ್ರು ಸುಮ್ಮನೆ ಇಲ್ಲ, ನನ್ನ ತಾಯಿ ಅವರು, ಅದು ಸಿಲ್ವರ್ ಗಿಡ ಇತ್ತು.
ಅದೊಂದು 250 ಗಿಡ ಆಯ್ತು. ಅದೊಂದು ಟೈಮಲ್ಲಿ ನಮ್ಗೆ 7.5 ಲಕ್ಷ ಬಂತು ದುಡ್ಡು ಅದ್ರಲ್ಲಿ. ನೋಡಿ ಅದು ಹೇಗೆ ಅವಿಟ್ ಸೇವ್ಸ್ ಅಂತ ಹೇಳಕ್ಕೆ. ಹಾಗಾಗಿ ಎಲ್ಲ ಸಮಯದಲ್ಲೂ ನಮಗೆ ತೊಂದರೆ ಬಂದಾಗ ಒಂದು ಆಸ್ತಿನೂ ಏನಾದರೂ ಒಂದು ಸೇಲ್ ಮಾಡೋದು, ಸ್ವಲ್ಪ ಅಮೌಂಟ್ ಬ್ಯಾಂಕಲ್ಲಿ ಹಾಕೋದು, ಸ್ವಲ್ಪ ಅಮೌಂಟ್ ಭೂಮಿ ಮೇಲೆ ಹಾಕೋದು. ಅದೇ ರೀತಿ ಕೋಡಂಬಕ್ಕಂದು ಒಂದು ಜಾಗ ಇತ್ತು, ಅಲ್ಲಿ ಕೊಟ್ಟು ಏನು ಮಾಡಿದ್ರು, ಸೋಲ್ದೇವನಹಳ್ಳಿ ಕಾಡಿನಲ್ಲಿ ಇದಿಲ್ಲ ತೆಗೆದಾಕಿದ್ರು, 70,000 ಎಕರೆಗೆ ತೆಗೆದಾಕರು. ಅದು ಬರೀ ಬಂಡೆಗಾಡು, ಅದನ್ನ ರೆಡಿ ಮಾಡಕ್ಕೆ ಒಂದು ಕಷ್ಟಪಟ್ಟಿದೀವಿ ಅಂತ ಹೇಳಿದ್ರೆ ಏನೋ ಬೆಳೀತಿರ್ಲಿಲ್ಲ ಅಲ್ಲೆಲ್ಲ, ಬರೀ ಕೆಳಗಡೆ ಎಲ್ಲ ಬರೀ ಬಂಡೆ. ಹೌದೌದು, ಅದನ್ನ ನೋಡಿದ ನಂತರ ನಿಮ್ಗೆ ಇದರಲ್ಲೇ ಪಬ್ಲಿಕ್ ಹೀರೋ ಅಂತೇಳಿ, ಖಂಡಿತ ಇವ್ರೆ ಆ ಜಾಗದಲ್ಲಿ ನೀರು ನಿಲ್ಲದಕ್ಕೆ ಕೃಷಿ ಹೊಂಡನ ನಾವು ಮಾಡಿರೋ ಪ್ರಯತ್ನ ಅದು ಬಂದು ನಾವು ಹೇಳಕ್ ಸಾಧ್ಯನೇ ಇಲ್ಲ. ಈ ಜನ ಅಮ್ಮ ಈ ತರ ಸುಖ ಸುಮ್ಮನೆ ಆರೋಪ ಮಾಡ್ತಾರಲ್ಲ, ಏನ್ ಹೇಳ್ತೀರಾ ಅಂತವ್ರಿಗೆ? ಸುಖ ಸುಮ್ಸುಮ್ನೆ ಈ ತರ ಆರೋಪ ಮಾಡೋದು ನಿಮ್ ಮೇಲೆ, ವಿನೋದ್ ಮೇಲೆ? ಅವ್ರಿಗೆ ಅದೊಂದು ಶೋಕಿ ಮಾತಾಡೋ ಶೋಕಿ, ಅದು ಸಿನಿಮಾದವ್ರ ಬಗ್ಗೆ ಮಾತಾಡ್ಬೇಕು. ಓಕೆ, ನನಗೆ ಶೂಟಿಂಗ್ ನಡೆಯುವಾಗ ಎಷ್ಟೋ ಸಾರಿ ಬೇರೆ ಯಾರೋ ಆರ್ಟಿಸ್ಟ್ ಶೂಟಿಂಗ್ ನಡೀತಾ ಇರಬೇಕಾದ್ರೆ ನಾನು ದೂರದಲ್ಲಿ ನಿಂತ್ಕೊಂಡಿರ್ತೇನಲ್ಲ, ಆಗ ಆರ್ಟಿಸ್ಟ್ ಬಗ್ಗೆ ಇಲ್ಲಿ ಪಕ್ಕದಲ್ಲಿ ನಿಂತಿರೋ ಆಡಿಯನ್ಸ್ ಮಾತಾಡೋದು ಮಾತು ಕೇಳಿದ್ರೆ ನಿಜವಾಗ್ಲೂ ಪಿಕ್ಚರ್ನಲ್ಲಿ ಪಾರ್ಟ್ ಟೈಮ್ ಮಾಡಬಾರ್ದು ಅನ್ಸುತ್ತೆ. ಹಾಗೆಲ್ಲ ಮಾತಾಡ್ತಾರೆ ಕೆಟ್ಟ ಕೆಟ್ಟ ಮಾತು. ಅದಕ್ಕೆ ನಮ್ಮ ತೋಟದಲ್ಲಿ ನಾನು ಏನು ಮಾಡಿದ್ದೇನೆ, ರೋಡ್ ಪಕ್ಕ ನಾನು ಮನೆ ಕಟ್ಕೊಂಡಿಲ್ಲ. ಯಾಕೆ ಅಂತ ಕೇಳಿ ಇವ್ರು ಆಡೋ ಕೆಟ್ಟ ಕೆಟ್ಟ ಮಾತುಗಳಿಗೆ ಅಥವಾ ನಮ್ಮ ಕೇವಲ ಅಲ್ಲಿದ್ದಾಳೆ ನೋಡು ಇವಳಗಣ ಲೀಲಾವತಿ ಅಂತ, ನಿಮ್ಮ ತಾಯಿ ವಯಸ್ಸಾಗಿರುತ್ತೆ ಮರ್ಯಾದೆಯಾಗಿ ಮಾತಾಡ್ಬೇಕು ಅನ್ನೋಂಥ ಭಾವನೆ ಕೂಡ ಇರುತ್ತಲ್ಲ, ಹೀಗೆಲ್ಲ ಮಾತಾಡ್ತಾರೆ ಅನ್ನ. ನಾವು 1.5 ಕಿಲೋಮೀಟರ್ ಕೆಳಗಡೆ ಡೌನ್ನಲ್ಲಿ ಅಲ್ಲಿ ಕಟ್ಕೊಂಡಿದ್ದೀರ? ಅಲ್ಲಿ ಕಟ್ಕೊಂಡಿದ್ದೀನಿ. ಈಗ ಅವತ್ತು 100,000 ರೂಪಾಯಿ ಕಳ್ತನ ಆಯ್ತಲ್ಲ, ಅದೇನೋ ಕೂಲಿ ಆಳುಗಳಿಗೆ ಕೊಡೋದಕ್ಕೆ ಆತರ ಆಗ್ಬಿಟ್ರೆ ಏಕಾಏಕಿ ಹೇಗೆ ಸರ್? ಕಷ್ಟ ಆಗಲ್ವಾ? ಕಷ್ಟ ಇವ್ರೆ, ಕಷ್ಟ ಇವ್ರೆ. ಅದೇ ಎಚ್ಚರಿಕೆ ಆಗಿರ್ಬೇಕು ಅಂತ ಹೇಳ್ತಾರೆ. ಈಗ ಅವನು ಟೈರ್ನ ಪಂಚರ್ ಮಾಡಿಬಿಟ್ಟಿದ್ದಾನೆ, ತುಂಬಾ ಶಾರ್ಪ್ ವೆಪನ್ ಅಲ್ಲೇನೆ ಅದನ್ನು ಪಂಚರ್ ಪಂಚರ್. ಹೌದೌದು, ಆ ಗಾಡಿನಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಅವನು ನನ್ನ ಜೊತೆ ಸೆಲ್ಫಿ ಹೊಡ್ಕೊಂಡು ಬಂದಿದ್ದಾನೆ. ಹೌದು, ಮೂಗಲ್ಲಿ ಒಂದು ಮಾರ್ಕ್ ಇದೆ ಅವನಿಗೆ. ಆಮೇಲೆ ಮಾತಾಡ್ತಾನೆ, ಇದೇನು ಸರ್ ಇದು ಗನ್ನ ಸರ್ ಇದು ಅಂತ ಅವನಪ್ಪ ಎಲ್ಲ ನೋಡಿದ್ದಾನೆ. ಅವನು ವೆರಿ ವೆರಿ ಅವನು ಗೊತ್ತಿತ್ತು ಬಂದಿಲ್ಲ ಸೆಲ್ಫಿ ಎಲ್ಲ ಹೊಡ್ಕೊಂಡು. ಏನಪ್ಪ ಮೂಗಲ್ ಮಾರ್ಕ್ ಅಂದ್ರೆ, ಇಲ್ಲ ಗಣೇಶನ ಹಬ್ಬ ಮಾಡ್ತಾ ಇದೀವಿ ಸರ್, ಆ ಗಣೇಶನ ಕೆಳಗಡೆ ಮಳೆ. ಬಟ್ ಆ ಇನ್ಸಿಡೆಂಟ್ ಆದ್ಮೇಲೆ ವಿನೋದ್, ಆ ಇನ್ಸಿಡೆಂಟ್ ಆದ್ಮೇಲೆ ನೀವು ನಾನು ಆಸ್ತಿ ಮಾರ್ಬೇಕು ಅಂತಕ್ಕಂತ ಒಂದು ಮಾತನ್ನ ಹಿಂಗೆ ಜನರಲ್ ಆಗಿ ನಾನು ಅಲ್ಲ ಜನರಲ್ ಆಗಿ ನಾವೇನಕ್ಕೆ ಅಂತ ಹೇಳಿದ್ರೆ, ಇನ್ನೂ ಒಂದು ಸ್ಟೆಪ್ ನಾವು ಗ್ರೇಡೇಷನ್ ಆಗ್ಬೇಕಾಗತ್ತೆ. ಈಗ ಯಾವ ರೀತಿ ಅದನ್ನ ನಾನು ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಪರವಾಗಿಲ್ಲ ಹೇಳಿ. ಬ್ಯಾಂಕ್ ನಲ್ಲಿ ಬಡ್ಡಿಗಳು ಕಮ್ಮಿ ಆಗ್ತಾ ಇದೆಯಲ್ವಾ? ಹೌದು, ನಾವು ಹಾಕಿರೋ ದುಡ್ಡು ಅಷ್ಟೇ ಅಲ್ವಾ? ಹೌದು. ಬಡ್ಡಿ ಕಮ್ಮಿ ಆದಾಗ ನನ್ನ ತಾಯಿಯವ್ರು ಕೇಳ್ತಾರೆ, ಏನಪ್ಪ ಅಷ್ಟರಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ನಿಜ ಏನವ ಬಡ್ಡಿ ಕಮ್ಮಿ ಆಯ್ತು, ಬಡ್ಡಿ ಕಮ್ಮಿ ಆಗಿರೋದು ನಾವು ಬಡ್ಡಿ ಜಾಸ್ತಿ ಮಾಡಕ್ಕೆ ನಮ್ಗೆ ಅದಕ್ಕೆ ಆಗಲ್ಲ. ಆಗಲ್ಲ, ನಮ್ಗೆ ಆಸ್ತಿ ಇದ್ರೆ ನಾವು ಅದು ಮಾರ್ಬಿಟ್ರೆ ತಗೊಂಬಂದು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೊಂಡ್ಬಿಟ್ಟು ಮತ್ತೆ ಜಮೀನಲ್ಲೋ ಮತ್ತೆ ಇನ್ಯಾವ್ದು ಮತ್ತೆ ಜಮೀನ್ ಮಾಡೋದ್ರ ಬದಲು ನಾವೇನು ಐಡಿಯಾ ಮಾಡಿದ್ವಿ ಅಮ್ಮ ನಾನು, ಬೇಡಮ್ಮ ಇದು ಎಲ್ಲ ಬೆಂಕಿ ಇಟ್ಟು ತೆಂಗಿನ ಮರ ಅಡಿಕೆ ಸುಳಿ ಒಂದ್ಸರಿ ಅದು 15-20 ವರ್ಷದ ಇಟ್ಬಿಟ್ರೆ ಅದು ಸುಳಿ ಎಲ್ಲ ಇದು ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಸುಟ್ಬಿಟ್ಟು ಕಾಯಿ ಬರಲ್ಲ ಬರಲ್ಲ. ಸೊ ಇನ್ ಮತ್ತೆ ಮತ್ತೆ ಇದನ್ನ ಮಾಡಿದ್ರೆ ಅರ್ಧ ಎಕರೆ ಮನೆ ಸಮೇತ ಇಟ್ಕೊಂಡ್ಬಿಟ್ಟು ಕಂಪ್ಲೀಟ್ ಲೇಔಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ. ನೀವು ಹೇಳಿದ್ದು ಚೆನ್ನೈನಲ್ಲಿ ಏನೋ ಆಸ್ತಿ ಇದೆ ಅದನ್ನ ಮಾಡ್ಬೇಕು 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 ಅದು ಸೇರ್ ಮೇಂಟೈನು ಮಾಡ್ಬೇಕಾಗತ್ತಲ್ಲ ಸರ್, ನಾವು ಮೇಂಟೈನ್ ಮಾಡಬೇಕು ಎರಡೇ ಜನ. ಚೆನ್ನೈನಲ್ಲಿರೋ ಆಸ್ತಿ ಇಲ್ದಿದ್ರೆ ಅದರಲ್ಲಿ ಗಂಗಾಧರ ಶಾಸ್ತ್ರಿಗಳು ಡ್ರಾಮಾ ಕಂಪನಿ ಇದೊಂದು ಇದು ಕೊಟ್ಟಿದ್ದೇನೆ, ಇನ್ನೊಂದು ಸಾರಿ ಕೊಡ್ತೇನೆ, ಅದನ್ನ ನೀವು ಅದನ್ನ ಜನತೆಗೆ ತಿಳಿಸ್ಬೇಕು. ಉತ್ತರ ಕರ್ನಾಟಕದ ಜನತೆ ಎಷ್ಟು ನಮ್ಮ ಕನ್ನಡಿಗರಿಗೆ ಸಿನಿಮಾದವರಿಗೆಲ್ಲ ಹೆಲ್ಪ್ ಆಗಿದೆ ಅನ್ನೋದು. ಅವ್ರ ಹತ್ರ ನಾನು 180 ಡ್ರಾಮಾ ಆಡಿ 50,000 ರೂಪಾಯಿ ಒಟ್ಟಿಗೆ ತಗೊಂಡಿದ್ದರಿಂದ ಮೆಡ್ರಾಸ್ನಲ್ಲಿ ಇರುವಂತಹ ಜಮೀನ ನಾನು ಉಳಿಸ್ಕೊಳ್ಳೋಕೆ ಅವಕಾಶ ಆಯ್ತು. ಆ ಮೆಡ್ರಾಸ್ ಜಮೀನು ಇವತ್ತು ನನಗೂ ನನ್ನ ಮಗನಿಗೆ ಉಸಿರು ತಗೊಂಡು ಉಸಿರು ಬಿಡೋದಕ್ಕೆ ಅದೇ ಕಾರಣ. ಹೌದಾ? ಹಾಗಾದರೆ ಆ ಹಣ ಎಲ್ಲಿದು ಅಂತ ಹೇಳಿದಾಗ ಬಂದಾಗ ಆ ಉತ್ತರ ಕರ್ನಾಟಕದವರು ಶೋಮ್ಯಾನ್ಗಳಲ್ಲ, ಅವರು ಒಂದು ಕಚ್ಚೆ ಪಂಚ ಕಟ್ಕೊಂಡು ಸುತ್ತಾ ಇರ್ತಾರೆ, ಅವನ್ನ ಅಷ್ಟು ಕೇವಲವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಳ್ಳೆ ಹೃದಯ ಇದೆ, ಅವರಲ್ಲಿಯೂ ಹಣವಂತರು ಇದ್ದಾರೆ. ಅಲ್ಲಿ ಡ್ರಾಮಾಕ್ಕೆ ಹೋಗಿದ್ದಾಗ ಪ್ರತಿಯೊಬ್ಬ ಆರ್ಟಿಸ್ಟ್ ನಾನು ಆ ದುಡ್ಡಿಂದ ನೀವು ಚೆನ್ನೈದು ಆಸ್ತಿ ಮಾಡಿದ್ದೀರಾ? ಅದೇ ಏನಾಗುತ್ತೆ, ವಿನೋದ್ ರಾಜ್ ಅವರು ಏನೋ ಒಂದು ಬೇಜಾರ್ನಲ್ಲಿ ಇಲ್ಲ ಈ ತರ ನಮ್ದೊಂದು ಆಸ್ತಿ ಇದೆ ಮಾರ್ಬಿಡ್ಬೇಕು ಅಂತ ಅಂದ ತಕ್ಷಣ ಓ ಲೀಲಾವತಿ ಅವರಿಗೆ ತುಂಬಾ ಕಷ್ಟ ಬಂದ್ಬಿಟ್ಟಿದೆ, ತುಂಬಾ ನೋವಾಗ್ಬಿಟ್ಟಿದ್ದಾರೆ, ಅವ್ರ ಹತ್ರ ಏನೂ ಇಲ್ಲ, ಈಗ ಆಸ್ತಿನೂ ಮಾರ್ಕೋತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ.
ಏನಿದು ವಿಚಾರ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿಸೋ ಸಂದರ್ಭದಲ್ಲೇ ಅವ್ರನ್ನ ನಾನು ಇಲ್ಲಿಗೆ ಕರೆಸಿರ್ತಕ್ಕಂಥದ್ದು. ತೀರಾ ಅಂಥ ಒಂದು ದಯನೀಯ ಸ್ಥಿತಿಗೆ ಲೀಲಾವತಿ ಅವರು ಯಾವತ್ತೂ ಬರಲ್ಲ, ಯಾಕೆಂತಂದ್ರೆ ಅವ್ರು ಹಾಕಿರ್ತಕ್ಕಂಥ ಗಿಡ ಈಗ ಮರವಾಗಿ ಫಲ ಕೊಡ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತುಕತೆ ಮುಂದುವರಿಸ್ತೀನಿ. ಅಮ್ಮ, ತಾವು ಅಂದ್ರೆ ವಿನೋದ್ ಅವರು ತಗೊಂಡಂತಹ ಕೆಲವೊಂದು ನಿರ್ಧಾರಗಳು, ಈಗ ಆಸ್ತಿ ಮಾರೋ ವಿಚಾರ ನಾನು ಮಾತನಾಡ್ತಾ ಇದ್ನಲ್ಲ, ಕಮೆಂಟ್ಗಳು ತುಂಬಾ ಬರ್ತಾ ಇತ್ತು. ಕಠಿಣ ಶಬ್ದದಲ್ಲಿ ಹೇಳಬೇಕು ಅಂತಂದ್ರೆ ಲೀಲಾವತಿ ಅವರು ಗತಿಗೆಟ್ಟಿದ್ದಾರೆ ಅಂತೆಲ್ಲ ಕಮೆಂಟ್ಗಳು ಬಂದ್ಬಿಡ್ತು. ನೋಡಿ, ಇದನ್ನು ಹೇಳಬೇಕಾದ್ರೆ ಅವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಗತಿ ಕೆಟ್ಟುವಷ್ಟು ನಾವು ಮತಿಗೆಟ್ಟಿಲ್ಲ. ಮತಿಲಿ ಎಲ್ಲ ಇಟ್ಕೊಂಡು ನಾಳೆ ಏನು ಅನ್ನೋ ಪ್ರಶ್ನೆ ಲೀಲಾವತಿ ಜೀವನದಲ್ಲಿ ಪ್ರತಿ ದಿನನೂ ಹುಟ್ಟುತ್ತೆ. ರಾತ್ರಿ ಮಲ್ಕೊಳ್ಳೋವಾಗ, ತಿರುಗಿ ಬೆಳಿಗ್ಗೆ ಹೇಳುವಾಗ, ನಾನು ಹೇಗೆ ಹೇಳ್ತೇನೆ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋರ ಹತ್ರ ಈ ಮಾತಂದ್ರೆ ಅದು ನಡೆಯೋದಿಲ್ಲ ಇದೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಒಂದು ಇಷ್ಟ ಆದ್ರೂ ಬೇಡುವ ಅನ್ನೋಂತ ಛಲ ನನಗಿರಲ್ವಾ? ಹೌದು, ನೀವು ಮಾಡಿದೀರಾ ಅದೆಲ್ಲ ಮಾಡಿದ್ದೆಲ್ಲ ಮಾಡಿದೀರಾ, ಒಬ್ಬಂಟಿಯಾಗಿ ಮಾಡಿದೀರಾ ತಾವು? ಅಲ್ಲ, 17 acres ಅಲ್ಲಿ ಮೆಡ್ರಾಸ್ನಲ್ಲಿ ನಾನು ಬರೀ 1.5 lakh ತಗೊಂಡಿದ್ದೇನೆ. ಇವತ್ತದು ಎಷ್ಟೋ ರೇಟ್ ಅದು, ಅದಕ್ಕೆ ಹೇಳುದು ಅದರಲ್ಲೇ ಸ್ವಲ್ಪ ಸ್ವಲ್ಪ ಮಾರಿ ಇಲ್ಲಿ ಸಂಬಳ ಕೊಡೋರಿಗೆ ಬ್ಯಾಂಕ್ ನಲ್ಲಿ ಹಣ ಹಾಕಿ ಆ ಬಡ್ಡಿಯಿಂದ ಸಂಬಳ ಕೊಡ್ತಾ ಇದ್ದೀನಿ. ಮರ್ಯಾದೆ ಕಳ್ಕೋಬಾರ್ದು, ನಮ್ಮನ್ನು ಕೈ ತೋರಿಸಿ ಏನಾದ್ರು ಅನ್ಬಾರ್ದು ಅನ್ನೋದು. ಇದುವರೆಗೆ ಯಾರ್ದು ಸಂಬಳ ಇಷ್ಟು ಬಾಕಿ ಇಟ್ಟಿಲ್ಲ ಇನ್ನು ಇನ್ಕಮ್. ಆದ್ರೂ ಯಾಕಮ್ಮ ಲೀಲಾವತಿ ಅವರು ಯಾವಾಗ್ಲೂ ಟಾರ್ಗೆಟ್ ಆಗ್ತಾರೆ, ನಂಗೆ ಅದೇ ಬೇಜಾರು. ಅವ್ರು ಸುಮ್ಮನೆ ಇರೋದಿಲ್ಲ, ಯಾವಾಗ್ಲೂ ಲೀಲಾವತಿ ಅವರೊಬ್ರು ಅವರೊಬ್ಬರನ್ನ ಅವನು ಕಳ್ಳ ಹೋಗಿ ಹೋಗಿ ನನ್ನ ಹತ್ರ ಕದಿಬೇಕಾವತ್ತ 1 lakh ಅಂತ ನನಗೆ ಅಲ್ಲ ಇನ್ನೊಬ್ರು ಕದೀಲಿ ಅಂತ ನಾನು ಹೇಳ್ತಾರೆ. ನನ್ನ ದುಡ್ಡು ನಮ್ಮ ದುಡ್ಡೇ ಕದಿಬೇಕಾ ಅಪ್ಪ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನಾವು ಮಾತಾಡಿ ಏನೋ ಒಂದು ಇಮಿಡಿಯೇಟ್ ಆಗಿ ಕಮಿಟ್ ಆಗಿರ್ತೀವಿ, ದುಡ್ಡೇ ಇಲ್ಲ ಅಂದ್ಬಿಟ್ಟಾಗ ಕೈ ಕಾಲು ಆಡಿಸೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ನನಗೆ ಮರ್ಯಾದೆ ಹೋಗುವಂಥ ಕೆಲಸ ಆಗಬಾರ್ದು. ಸಂಬಳ ಕೊಡೋ ಕರೆಕ್ಟಾಗಿ ನಾವು ತಂದಿಟ್ಟಿದ್ದ ದುಡ್ಡು ಹೋಯ್ತಲ್ಲ, ಏನೋ ಮಾಡೋದು, ಇಷ್ಟು ಕೇರ್ಲೆಸ್ ಆಗಿದ್ರೆ ನಾ ಹೇಳಿ ಕಳಿಸಿ ನೀ ಹೀಗೆ ಮಾಡಿದೆಯಲ್ಲ ಅಂತಂದ್ಬಿಟ್ಟು ಇವನಿಗೆ ಬೈದೆ. ಯಾಕೆ ಅಮ್ಮ ನನಗೆ ಗೊತ್ತಿಲ್ಲ, ಇಲ್ಲಿ ನಿಮ್ಮ ಭೂಮಿ ಏನಿದೆ ನೆಲಮಂಗಲದ ಹತ್ರ ಒಂದು ಸೋಲ್ದೇವನ, ಇಲ್ಲಿ ಬರೋ ಉತ್ಪನ್ನಗಳಿಂದ ನೀವು ಕೂಲಿ ಆಳುಗಳಿಗೆ ಕೊಡಕ್ಕಾಗಲ್ವಾ? ಆ ತರ ಏನು ಬರಲ್ವಾ? ಬರ್ತಾ ಇಲ್ಲ. ಇಲ್ಲ, ಈಗ ಒಂದೇ ಒಂದು ಯೋಚನೆ ಮಾಡ್ರಿ, ಅಡಿಕೆ ಮತ್ತೆ ಈ ಕಾಳುಮೆಣಸು ಇಂಥ ಬೆಳೆಗಳಿಗೆ ನಿಮ್ಗೆ ರೇಟ್ ಸಿಕ್ಕತ್ತೆ ಇಲ್ಲಿ, ಅದು ಜಾಸ್ತಿ ಮಾಡ್ತಾ ಇದ್ದೇವೆ ಅದನ್ನ. ಈಗ ನಾವು ಅದನ್ನ ಜಾಸ್ತಿ ಮಾಡ್ಕೋತಾ ಇದೀವಿ. ಅಡಿಕೆಗೆ ಮೆಣಸು ಬಳ್ಳಿ ಹಬ್ಸೋದು, ಸಿಲ್ವರ್ ಉಪ್ಪು ಮರಕ್ಕೆ ಮೆಣಸು ಬಳ್ಳಿ ಹಬ್ಸೋದು ಅದೆಲ್ಲ ಈಗ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ನಮ್ಮನ್ನು ಕೇಳ್ತಾರೆ ಫೋನ್ ಮಾಡಿ, ಈ ತರ ಮಾಡಿ ಅಂತ ಸಲಹೆ ಕೊಡ್ತೇವೆ ನಾವು. ಗುರುಗಳು ಬೇರೆ ಆಗಿದ್ದೇವೆ ನಾವು. ನಮ್ಮ ಕೆಲಸನ ನಾವೇ ಮಾಡುವಂತ ಸ್ಥಿತಿಗೆ ಈ ಕೇಂದ್ರ ಸರ್ಕಾರದ ಕೆಲವು ನಿಬಂಧನೆಗಳಿಗೆ ಕಾನೂನುಗಳಿಗೆ ನಾವು ಆತರ ಒಂದು ಪರಿಸ್ಥಿತಿ ಬಂದ್ಬಿಟ್ಟು, ಅಂದ್ರೆ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಅಂತ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಗುತ್ತೆ ಅಲ್ವಾ? ಆಗುತ್ತೆ ಜನಗಳಿಗೆ. ನೀವು ಅಷ್ಟು ಜನ ಇಟ್ಕೊಂಡ್ಬಿಟ್ಟು ಆ ಕೆಲಸ ಮಾಡೋಕ್ಕಾಗಲ್ಲ. ಅಷ್ಟನ್ನು ನಾವು ಮಾಡ್ಕೊಂಡು ಹೋಗಿ ಬ್ಯಾಲೆನ್ಸ್ ಮಾಡಬೇಕು, ಟೆಕ್ನಾಲಜಿ ಯೂಸ್ ಮಾಡಬೇಕು. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಚೆನ್ನೈನಲ್ಲಿರೋ ಆಸ್ತಿಯನ್ನ ಮಾರಾಟ ಮಾಡಬೇಕು. ಬ್ಯಾಲೆನ್ಸ್ ಪ್ಲಸ್ ಫ್ಯೂಚರ್ ಡೆವಲಪ್ಮೆಂಟ್ ಹೆಚ್ಚು ಕಡಿಮೆ ಎಲ್ಲ ಮಾರುತ್ತಾ ಬಂದೆ. ಇನ್ನು 6.5 acres ಮಾತ್ರ ಇದೆ. 17 acres ಅಲ್ಲ, ಅದಕ್ಕೆ ಆರೋಪ ಮಾಡೋದು ಎಲ್ಲ ಮಾರ್ಕೊಂಡ್ರು 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 ಲೀಲಾವತಿ ಅವರು. ಮಾರ್ಕೊಂಡ್ರೆ ಏನಾಯ್ತು? ಇಲ್ಲಿ ಹಾಕ್ಲಿಲ್ವಾ? ನಾಳೆ ನೆಲಮಂಗಲ ನನಗೆ ದುಡ್ಡು ಕೊಡಲ್ವಾ? ಸೋಲ್ದೇವನಹಳ್ಳಿ ಕೊಡಲ್ವಾ? ಫಿಕ್ಸೆಡ್ ಡೆಪಾಸಿಟ್ ಹಾಕಿಲ್ವಾ? ಪೋಸ್ಟ್ ಆಫೀಸ್ ಅಲ್ಲಿ ಸೀನಿಯರ್ ಸಿಟಿಸನ್ ಹಾಕಿಲ್ವಾ? SBI ಮ್ಯೂಚುವಲ್ ಫಂಡ್ಸ್ ಮಾಡಿಲ್ವಾ? ಮಾತಾಡ್ಬಿಡ್ತಾರೆ ಗೊತ್ತಾಗುವಾಗ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ. ನಾಳೆ ಅವರೇ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಹೆದರಿಕೆ ಶುರು ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ನಾವು ಏನ್ ಹೇಳ್ತೇವೆ, ನೋಡ್ರಪ್ಪ ನಮ್ಮ ಹತ್ರ ಏನು ಇಲ್ಲ, ನಾವಿರೋದೇ ಹೀಗೆ ಅಂತ ಹೇಳ್ಬಿಡ್ತು. ಎಷ್ಟು ಹೊಡೆತಗಳು ಅಮ್ಮ ನಿಮಗ್ ಬಿದ್ದಿದ್ದು, ಒಂದೊಂದಲ್ಲ ಒಂದೊಂದಲ್ಲ. ಅದೊಂದು ಬಡವರಿಗೋಸ್ಕರ ಒಂದು ಆಸ್ಪತ್ರೆ ಒಂದ್ ಮಾಡಿದ್ರಿ, ಅದು ಧ್ವಂಸ ಆಯ್ತು. ಆಮೇಲೆ ನಿಮ್ ತೋಟಕ್ ಬೆಂಕಿ ಹಚ್ಚಿದ್ರು, ಇಲ್ಲಿ ಹಚ್ಚಿದ್ರು, ಅಲ್ಲಿ ಹಚ್ಚಿದ್ರು, ಅದೇನ್ ದ್ವೇಷ ಅಂತ ನನ್ಗಂತೂ ಅರ್ಥ ಆಗ್ತದೆ. ನೋಡಿ, ನೀವು ಹೇಳಿದ್ ಕರೆಕ್ಟ್. ಅಲ್ಲಿ ಬೆಂಕಿ ಹಚ್ಚಕ್ ಮುಂಚೆ ಆ ತೋಟದಿಂದ ಕರೆಕ್ಟ್ ಆಗಿ ನಮ್ಗೆ 3 times 5,000 ತೆಂಗಿನಕಾಯಿ ಬರೋದು. ಓಕೆ, ಒಂದು ತೆಂಗಿನಕಾಯಿ ಸುಲಿದ್ರೆ ಅದು ಮಿನಿಮಮ್ 400 grams ಇರೋದು. ಇಷ್ಟು 2.5 tons 30 rupees ಕೂಡ ನಮ್ಗೆ 3 times ಎಷ್ಟು ಬಂತು? ನೀವು 2.5 tons ಲೆಕ್ಕ ಹಾಕ್ಬಿಡ್ರಿ ನೀವು ಅಷ್ಟೇ ತಾನೆ. ಅಲ್ಲಿ ಬಂದ್ಬಿಡ್ತಲ್ಲ ದುಡ್ಡು, 4 times ಕಟ್ ಮಾಡ್ತೀವಿ ಬೆಂಕಿ ಕೊಟ್ಟರು. ಅಲ್ಲಿಗೆ ಅವ್ರ ಸಂಬಳ ಎಲ್ಲ ನಮ್ಗೆ ಬಿಟ್ಬಿಡ್ತಲ್ಲ ಇಲ್ಲಿ, ಅದು ಬೆಂಕಿ ಕೊಟ್ಮೇಲೆ ಕುಕ್ ಬಿಡ್ತದೆ. ಆಮೇಲೆ ತಿರುಗಿ ಬರೋದು ಅಷ್ಟು ಸುಲಭ ಅಲ್ಲ ಅದು. ಅಂದ್ರೆ ಲೀಲಾವತಿ ಅವರಿಗೆ ಪದೇ ಪದೇ ಕಾಲಕ್ಕೆ ತೊಂದರೆ ಕೊಡಬೇಕು ಅಂತಾನೆ ಇದಾರೆ ಜನ. ತೊಂದರೆ ಕೊಡಬೇಕು ಅಂತ ಅಂದ್ರೆ ಅವ್ರ ಕಣ್ಣುಗಳ ಮುಂದೆ ನಾನು ನನ್ನ ಮಗ ಇರಬಾರ್ದು ಅನ್ನೋದು ಉದ್ದೇಶ. ಯಾತಕ್ಕೆ ನಾವೇನು ಮಾಡ್ತಾ ಇಲ್ವೇ ಅವರಿಗೆ? ಯಾರಿಗೇನ್ ತೊಂದರೆ ಮಾಡಿದ್ದೀವಿ? ಇಲ್ಲವೇ ಇಲ್ಲ.
ಇನ್ನೂ ನಾವು ಒಳ್ಳೆಯ ಸಲಹೆ ಕೊಡ್ತೇವೆ. ಬಂದವ್ರಿಗೆ ಕೆಲಸ ಇಲ್ಲ ಅಂದವ್ರಿಗೆ ಕೆಲಸ ಕೊಟ್ಟು ಅವ್ರನ್ನ ಮನೆಯಲ್ಲೇ ಊಟ ಹಾಕಿ ಪ್ರೀತಿಯಿಂದ ನೋಡ್ಕೊಳ್ತೇವೆ. ಇನ್ನು ನಮಗೆ ಪೇಮೆಂಟ್ ಕೊಡ್ತೀವಿ ಇವ್ರೆ ನಾವು. ಅಲ್ಲ ನನಗೆ ಈ ಈ ವಯಸ್ಸಿನಲ್ಲಿ ಇನ್ನು ಎಷ್ಟು ನೋವು ನುಂಗಬೇಕು ಅಂತ. ಆ ನೋವೆಲ್ಲ ನಾನು ತಗೊಳ್ತಾ ಇಲ್ಲ, ಈಗ ಭಗವಂತ ತಗೊಂಡಿದ್ದಾನೆ, ಅವನೇ ತಗೊಳ್ತಾ ಇದ್ದಾನೆ ಈಗ. ಹೌದು, ನಾವು ಹಾಗೆ ತಿಳ್ಕೊಂಡಿದ್ದೇವೆ. ಇದು ನಿನಗೆ ಸೇರಿದ್ದು, ನಮ್ಮನ್ನು ಕಾಪಾಡಬೇಕಾದ್ದು ನೀನು ಅಂತ. ಎಷ್ಟು ಅಂತ ಅಲ್ವಾ, ಎಷ್ಟು ಅಂತ. ಅದು ಈಗ ಫಿಲಪ್ ಆಗ್ಬಿಟ್ಟಿದೆ, ಜಾಗ ಇಲ್ಲ. ಮತ್ತಷ್ಟು ನೋವುಗಳನ್ನ ಮನಸ್ಸಲ್ಲಿ ತುಂಬಿಕೊಳ್ಳೋದಕ್ಕೆ ಅವ್ರಿಗೆ ಜಾಗ ಇಲ್ಲ. ಇದರಲ್ಲಿ ಇನ್ನೊಂದು ತೊಂದರೆ, ನನ್ನ ನೋವು ನಾನು ಇವನಿಗೆ ತಿಳಿಸಿದ್ರೆ ಇವನು ನೊಂದ್ಕೊಳ್ತಾನೆ, ಅವನ ನೋವು ನನಗೆ ತಿಳಿಸಿದ್ರೆ ನಾನು ನೊಂದ್ಕೊಳ್ತೇನೆ. ಒಬ್ರಿಗೊಬ್ರು ಹೇಳ್ಕೊಳ್ಳುವಾಗೂ ಇಲ್ಲ. ಇಲ್ಲ ಇಲ್ಲ, ಅವರು ಹೇಳ್ಕೊಳ್ತಾರೆ, ಏನ್ ಮಾಡ್ಬಿಡ್ತಾರೆ, ತಾಯಿಯವ್ರು ನಿದ್ದೆ ಮಾಡ್ಬಿಡ್ತಾರೆ ಇವರು. ಕೆಲವು ಟೈಮ್ ನಲ್ತಾ ಇರ್ತಾರೆ ರಾತ್ರಿಲಿ, ಅದೇನಾಗುತ್ತೆ ನಿದ್ದೆ ಬರಲ್ಲ ಕೆಲವು ಟೈಮ್. ಅದು ಸ್ಲೀಪಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ, ಅಥವಾ ಎಲ್ಲ ಆಕ್ಸಿಜನ್ ಕೆಲವು ಟೈಮ್ ಕಮ್ಮಿ ಆಗುತ್ತೆ, ಅವಾಗ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಹೇಳಲ್ಲ ಅಯ್ಯೋ ಇವ್ ಅಂತ ಇರ್ತಾರೆ. ನಾನು ಟಕ್ಕಂತ ಎದ್ದು ಬಿಡ್ತೀನಿ, ನಾನು ಇದೆ ಬರಲ್ಲ ನಮ್ಗೆ, ಏನಾಯ್ತು ಅಂತ ಆಕ್ಯುಪಂಚರ್ ಮಾಡ್ತೀನಿ. ಮಾಡಿಬಿಟ್ಟು ತಿರುಗಿ ಏ ಕಿಟಕಿ ಫುಲ್ ಮುಚ್ಚಿದೆ ಕಣಪ್ಪ, ಸ್ವಲ್ಪ ತೆಗಿ, ಫ್ರೆಶ್ ಏರ್ ಒಳಗಡೆ ಬರಲಿ ಅಂತಾರೆ. ಸೊ ಅದೆಲ್ಲ ನಮ್ಗೆ ನೆನ್ಸ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಎಲ್ಲ ಮಾಡಿಟ್ಟಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಎಲ್ಲ ಇರತ್ತೆ ಇವ್ರೇ. ತುಂಬಾ ನೋಟ್ ಮಾಡ್ಬೇಕಾಗಿತ್ತು, ಅಮೂಲ್ಯ ರತ್ನಗಳು ನಮ್ ಜನ್ಮ ಕೊಟ್ಟು ತಂದೆ ತಾಯಿ. ಒಂದು ಸೆಕೆಂಡ್ ನಮ್ ಜೊತೆಲಿ ಇಲ್ಲ ಅಂದ್ರೆ ಯಾರನ್ನ ರೀ ನಂಬ್ತೀರಾ ನೀವು? ನಿಜ 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 ನಿಜ. ಸುನಾಮಿಗಿಂತ ಡೆಡ್ಲಿ ರೀ ಅದು. ಹೌದು, ಬಿರುಗಾಳಿ ಬಂದ್ರೆ ಏನು ನೋಡಿ, ಪ್ರಳಯ ಬಂದು ಯಾರು ಉಳ್ಕೊಂಡಿಲ್ವೇ? ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ತಂದೆ ತಾಯಿ ಕಳ್ಕೊಂಡ್ಬಿಟ್ರೆ ಅಲ್ಲಿ ಏನೂ ಇಲ್ಲ. ಸುಮ್ನೆ ಏನೆಲ್ಲ ನಾವು ತ್ಯಾಪೇಚಿ ಎಲ್ಲ ಹೇಳ್ಕೊಂಡ್ಬಿ, ನಾವ್ ಹಿಂಗಿದೀವಿ ಹಂಗಿದೀವಿ. ನೋ ನೋ ನೋ, ನೆವರ್. ಇಲ್ಲ ಹಾಗೆ ಇರ್ಬೇಕು ಅಮ್ಮನ ಅಮ್ಮ ನೀವು ಅಂದ್ರೆ ನನಗೆ ಅನ್ಸುತ್ತೆ ಒಂದೊಂದ್ಸರ್ತಿ ನಾನು ಹೇಳಬಾರ್ದು ಅದನ್ನ, ಕಣ್ಣೀರೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಮ್ಮಂಗೆ. ಹೌದು, ಸತ್ಯವಾದ ಬತ್ತೋಗ್ಬಿಟ್ಟಿದೆ ಅದು, ಕಣ್ಣೀರ್ ಬತ್ತೋಗ್ಬಿಟ್ಟಿದೆ. ಹೌದು, ಆಮೇಲೆ ನೋಡಿ ಇದು ನಮ್ಗೆ ಅನ್ಸುತ್ತೆ ಯಾಕೆ ಹೂವಿನೋ ಪಂಡುತ್ತೆ ಬರೆದುಕೊಂಡು ಕಣ್ಣೀರ್ ಬತ್ತೋಗಿದೆ ಅಂತ ಹೇಳಿದ್ರು ಅವರು. ಬೇರೆ ಏನೋ ಹೇಳ್ಬೇಕು ಅಂತ ಹೇಳ್ಬೇಕು ಅಂತಿದ್ರು, ಮರ್ತೋಯ್ತಮ್ಮ ಅವ್ರಿಗೆ. ಓಕೆ, ಒಂದಂತೂ ನಿಜ, ಲೀಲಾವತಿ ಮತ್ತು ವಿನೋದ್ ಇಬ್ರು ಧೃತಿಗೆಟ್ಟಿಲ್ಲ, ಅವ್ರಿಗೆ ಇದೆಲ್ಲವೂ ಸಹಜ. ಒಂದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ನೊಂದು ಮಾಡ್ತಾ ಇದೀವಿ ಅಷ್ಟೇ ಹೊರತು, ಆ ತರ ಇರೋ ಬರೋ ಆಸ್ತಿ ಎಲ್ಲ ಮಾರ್ಕೊಂಡು ನಾವು ಬೀದಿಗೆ ಬರುವಂತಹ ಸ್ಥಿತಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಇದು ಟ್ರಾಲ್ ಆಗಿತ್ತು. ಕೆಲವು ಸಂದರ್ಭಗಳಲ್ಲಿ ಯಾರೋ ಆಗದವ್ರು ಏನೇನೋ ಬೇರೆ ಬೇರೆ ರೀತಿ ಬರಹ ಬರೆದಿದ್ರು, ಅದೆಲ್ಲವೂ ಸುಳ್ಳು. ಇವತ್ತು ಕೂಡ ಅದೇ ಹುಮ್ಮಸ್ಸಿನಲ್ಲೇ ಮಾತನಾಡ್ತಾ ಇದ್ದಾರೆ. ಸುಖ ಸುಮ್ಮನೆ ಬೇಕು ಅಂತ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿರೋ ಜನಗಳಿಗೆ ತಾವೇನು ಹೇಳ್ತೀರಮ್ಮ? ಆ ಥರದವ್ರು ಮೊದಲಿಂದನೂ ಇದ್ದಾರೆ, ನಿಮ್ಗೆ ಗೊತ್ತು. ಅವ್ರಿಗೇನು ಹೇಳ್ತೀರಾ ಇವಾಗ ನಮ್ಮ ಕಾರ್ಯಕ್ರಮದ ಮುಖಾಂತರ? ನಿಮ್ಮ ಕಾರ್ಯ ಮುಖಾಂತರ ಪ್ರಕಾರ ಅವರೇ ಅರ್ಥ ಮಾಡ್ಕೊಳ್ತಾರೆ ಇನ್ಮೇಲೆ ಹೇಗೆ ಮಾತಾಡಬಾರ್ದು ಅಂತ. ಅದು ಅವಾಗಿಂದನೂ ಬಂದಿದೆಯಲ್ಲ, ಅವ್ರ ಬುದ್ಧಿನೇ ಕಲ್ತಿಲ್ಲ ಬಿಡಿ. ಅದು ಯಾರಿಂದಲೂ ತಪ್ಪಿಸೋಕ್ಕಾಗೋದಿಲ್ಲ. ಒಂದು ಕಳ್ಳ ತಾನು ಕಳ್ಳತನ ಮಾಡೋದನ್ನ ಅವನೇ ಅರ್ಥ ಮಾಡ್ಕೊಂಡು ಬಿಟ್ಟರೆ ಬಿಡಬೇಕೇ ಹೊರತು, ಇಲ್ಲಾಂದ್ರೆ ಕಳ್ಳತನ ಹೋಗಲ್ಲ. ಅರ್ಥ ಮಾಡ್ಕೊಂಡು ತನ್ನ ದಿನ ಬರಬೇಕು. ಅದೇ ನಾನು ದೇವ್ರ ಹತ್ರ ಕೇಳ್ಕೊಳ್ದು ಅಷ್ಟೇ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಬಗ್ಗೆ ಅವರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಅವ್ರ ಮೇಲೆ ಅಸೂಯೆ ಪಡೆದಿದ್ದಾಗಿ ನಮಗೂ ಒಳ್ಳೆ ಬುದ್ಧಿ ಕೊಡು, ನಮಗೂ ಒಂದೊಂದು ಸರಿ ಬರುತ್ತೆ. ಯಾಕೆ ಹೀಗೆ ಮಾಡ್ತಾರೆ, ಇವ್ರಿಗೇನು ಮಾಡೋದು ನಾವು, ಪ್ರಶ್ನೆ ಹುಟ್ಟುತ್ತೆ. ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋ ಒಂದು ಕೋರ್ಟ್ ಇರುತ್ತೆ, ಅದು ನಮ್ಮ ಹೃದಯದ ಕೋರ್ಟ್. ಅದು ನೂರಾರು ಪ್ರಶ್ನೆಗಳನ್ನ ಕೇಳುತ್ತೆ, ಅದಕ್ಕೆ ಆನ್ಸರ್ ಮಾಡಿಯೇ ನಾವು ಮಲ್ಕೊಳ್ತೇವೆ. ಆವಾಗ ನಾನು ಅದೇ ಅಂದ್ಕೊಳ್ಳೋದು. ಇನ್ನೂ ಒಂದು ಮಾತು ಹೇಳಿ, ಇದ್ಯಾವುದಕ್ಕೂ ಲೀಲಾವತಿ ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ಅಂತ ಹೇಳಿ. ಅಲ್ಲಲ್ಲ, ಹೌದು ತಾನೆ, ಹಂಗೆ ಬಂದವ್ರು ತಾನೆ ಅವ್ರು ನೋಡಿ ನಾವು ಹೇಳ್ಬೇಕಾ ಮಾತು, ಇದ್ಯಾವುದಕ್ಕೂ ಕೇರ್ ಮಾಡಲ್ಲ, ಯೋಚನೆ ಮಾಡಲ್ಲ ಅಮ್ಮವ್ರು, ಯೋಚನೆ ಮಾಡಲ್ಲ. ನಿಮ್ಗೆಲ್ಲಾದ್ರೂ ಒಂದ್ ಕಡೆ ನಾನು ನಿಮ್ಮನ್ ಕೇಳ್ತೀನಿ, ನಿಮ್ಗೆ ಅಮ್ಮ ಅವಾಗೆಲ್ಲ ಬೇಕಾದಂಗ್ ಮಾಡಿಟ್ರು, ಎಲ್ಲ ಕರಗ್ತಾ ಇದೆ ಅಂತಕ್ಕಂತ ನೋವೇನಾದ್ರೂ ಇದೆಯಾ ವಿನೋದ್? ಏ ಇಲ್ವೇ ಇಲ್ಲ, ಖಂಡಿತ ಇಲ್ಲ ರೀ, ಇಲ್ಲ ರೀ. ವೇಸ್ಟ್ ಆಗಿ ಕರಗ್ತಾ ಇಲ್ಲ, ಕೃಷಿಗೋಸ್ಕರ ಕರಗ್ತಾ ಇದೆ. ನಾವು ಹಾಳು ಮಾಡಿಲ್ಲ ಯಾವ್ದನ್ನು. ಒಂದು ಒಳ್ಳೆ ಊಟ ಮಾಡ್ತೀವಿ, ಯಾವತ್ತಾದ್ರೂ ಒಳ್ಳೆ ಊಟ ಮಾಡ್ತೇವೆ ಅಂದ್ರೆ ಅವತ್ತೇ ನಮಗೆ ಹಬ್ಬ. ನಿಜ, ಅದಕ್ಕೋಸ್ಕರ ಹಬ್ಬ ಮಾಡಿದ್ದೇನೆ. ಹಣ ಯಾರಿಗಾದ್ರೂ ವಿನಿಯೋಗ ಆಗಿದ್ರೆ ಅದ್ರ ಅರ್ಥ ಅದು ಕಳ್ತನ ಆಗಿ ಹೋಗ್ಬಿಡ್ತಲ್ಲ ಅನ್ನುವಂತ ನೋವು. ತಿನ್ನೋ ಅನ್ನನ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೋ ಅಂತ ಹೇಳ್ತಾರೆ ಅಮ್ಮ, ವೇಸ್ಟ್ ಮಾಡಬಾರ್ದು ಅಂತಾರೆ. ಹೌದು ಹೌದು ಹೌದು. ಉಳಿದಿದ್ದನ್ನ ಪ್ರಾಣಿಗೋ ಹಲ್ಲಿಗೋ ಇರುವೆಗೋ ಯಾವ್ದಕ್ಕಾದ್ರೆ ಅದು ಹೋಗ್ಬೇಕು, ಅದು ಸೇರ್ಬಿಡ್ಬೇಕು. ನಿಜ ನಿಜ. ಅದವ್ರಿಗೆ ನಿಮ್ಮ ವಿರೋಧಿಗಳಿಗೆ ಒಂದು ಮಾತು ಮೆಸೇಜ್ ಕೊಟ್ರಿ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಮ್ಮ? ಅಭಿಮಾನಿಗಳಿಗೆ ಅಯ್ಯೋ, ನಾನು ಪ್ರಾಣಿಗಳನ್ನ ಪ್ರಾಣಿ ಮೇಲೆ ಒತ್ತು ತೆಗೆದ್ರೆ ಪ್ರಾಣ ಪ್ರಾಣ
ಹಾಗೆ ನನ್ನ ಅಭಿಮಾನಿಗಳು ನಮ್ಮ ಪ್ರಾಣ ಅವರು ನಿಜ ನಿಜವಾಗ್ಲೂ ಅವರು ಎಷ್ಟು ಪ್ರೀತಿ ಮಾಡ್ತಾರಂತೆ. ಇದು ತುಂಬಾ ನೋವಾಗೋದು ಏನಂದ್ರೆ ಗೇಟ್ ಹತ್ರ ಬರ್ತಾರೆ, ಮಾತಾಡ್ಬೇಕು ಅಮ್ಮನ ನೋಡ್ಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ ಕೂಡ್ಲೆ ನಾ ಎದ್ದು ಬಂದು ನೋಡೋಕ್ಕೆ, ಹಾರ್ಟ್ ಪೇನ್ ಇರೋರಿಗೆ ಟೈಟ್ ಬಟ್ಟೆಗಳು ಹಾಕ್ಕೊಂಡಿರೋ ನಾನು ಇದು ನೈಟಿ ಹಾಕೊಳ್ತೇನೆ. ಇದರಲ್ಲಿ ಹೋಗಿ ನಾನು ಒಂದು ಕಾಲದಲ್ಲಿ ಹಾಗೆ ಒಂದು ಆರ್ಟಿಸ್ಟ್ ಆಗಿದ್ದವಳು ಇಷ್ಟು ಅಸಖ್ಯವಾಗಿ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಏನಂತ ಒಂದು ಸಂಕೋಚ ನನಗೂ ಇರುತ್ತೆ. ತಕ್ಷಣ ಹೋಗೋಕ್ಕಾಗಲ್ಲ, ಅದು 1 ಕಿಲೋಮೀಟರ್ ಮೇಲೆ ಹತ್ತಿ ಗೇಟ್ ಹತ್ರ ಹೋಗಬೇಕು. ನನ್ನ ಅಭಿಮಾನಿಗಳು ಆ ವಿಷಯದಲ್ಲಿ ನೊಂದ್ಕೋಬಾರ್ದು. ಆಗಾಗ ನಿಮ್ಮಂಥವ್ರು ಯಾರಾದ್ರೂ ಚಾನಲ್ನವ್ರು ಕರೆಸಿ ನಮ್ಮ ಹತ್ರ ಮಾತಾಡಿಸಿದ್ರೆ ಇದರ ಮೂಲಕ ಅವ್ರ ಹತ್ರ ಮಾತಾಡ್ತೇವೆ ನಾವು. ಖಂಡಿತ. ಅಂದ್ರೆ ಒಂದು ಸ್ಪಷ್ಟೀಕರಣ ಇವಾಗ ಇಬ್ಬರಿಂದನು, ಎಲ್ಲವೂ ಕೂಡ ಆಗೋಗಿದೆ, ವಿಧಿ ಇಲ್ಲ, ಜೀವನ ಮಾಡಕ್ಕೆ ಕಷ್ಟ ಆಗ್ತಾ ಇದೆ, ಊಟಕ್ಕೂ ಗತಿ ಇಲ್ಲ ಅನ್ನುವಂತಹ ಸ್ಥಿತಿ ಯಾರ್ಯಾರೋ ಹೇಳ್ತಾ ಇರೋದು ಅವೆಲ್ಲ ಸುಳ್ಳು, ಬದ್ಧ ಸುಳ್ಳು ಅಲ್ವಾ? ಅವರ ಪ್ರಾರ್ಥನೆನೆ ನಾನು ಊಟ ಮಾಡಿ 4 ಜನ ಬಡವ್ರಿಗೆ ಊಟ ಹಂಚುವಂತ ಶಕ್ತಿ ಕೊಟ್ಟು 40 ಜನರಿಗಾಗಿದೆ. ಅವನಿಗೆ ತಮಿಳ್ನಾಡಿನಿಂದ ಇಲ್ಲಿವರೆಗೆ ಗಾಂಧಿನಗರ ಆಫೀಸ್ ಇನ್ನೂ ಮುಚ್ಚಿಲ್ಲ, ನಾವು ಹಾಗೆ ಇಟ್ಟಿದೀವಿ. ಹೌದಾ? ಹಾಗೆ ಇಟ್ಟಿದೀವಿ. ಅಲ್ಲಿ 3 ಜನ ಇದಾರೆ, ಅವ್ರಿಗೂ ನಾವು ಇದೇ ರಿಯಲ್ ಎಸ್ಟೇಟ್ ಇದೆ, ನಾವು ಅವ್ರಿಗೂ ಹೇಳಿ ಇದನ್ನ ಆ ತರ ಮಾಡಿ ಈ ತರ ಮಾಡಿ ಮಾಡ್ಕೊಂಡ್ ಬನ್ನಿ, ಅದಕ್ಕೆ ನಿಮ್ಗೆ ಕಮಿಷನ್ ಕೊಡೋಣ, ಪೇಮೆಂಟ್ ಅಲ್ದಿರಾ ಎಲ್ಲಾನು. ನನ್ನ ತಾಯಿಯವ್ರ ಪಾಪ ಅದನ್ನ ಅಷ್ಟನ್ನು ನನಗೆ ಹೇಳಿ ಇದೇ ರೀತಿ ನೀನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಬೆಳಗ್ಗೆಯಿಂದ ಪಾಪ ಅವ್ರು ಹೇಳೋದು ನಿಜ. ಅಭಿಮಾನಿಗಳಿಗೆ ಒಂದು ಮಾತು ಏನು ಅಂತ ಹೇಳಿದ್ರೆ, ಏನ್ ಸರ್ ಸಿನಿಮಾ ಎಲ್ಲ ಏನಿಲ್ಲ, ಏನ್ ಸರ್ ಬಂದು ಮಾತಾಡಕ್ಕೆ ಏನ್ ಸರ್ ನಿಮ್ಗೆ ಅಂತ ಕೇಳ್ತಾರೆ. 10 ನಾಯಿಗಳು, 10 ನಾಯಿಗಳಿಗೂ ಬೆಳಿಗ್ಗೆ ವಾಕಿಂಗು, ಸಂಜೆ ವಾಕಿಂಗ್, ಅವುಗಳಿಗೆ ಔಷಧಿ. ಅದರ ಮಧ್ಯಂತರದಲ್ಲಿ ನಾನು ಸಂಪೂರ್ಣವಾಗಿ ಎಲ್ಲಾ ಗಿಡಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ಇಷ್ಟ್ರ ಮಧ್ಯೆ ಭತ್ತನ ಸಿಂಪಲ್ ಆಗಿ ಹೇಗೆ ಮಾಡ್ಬೇಕು ಅದನ್ನು ಮಾಡಿದಾರೆ ನನ್ನ ತಾಯಿಯವರು. ಸೊ ಅದನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು. ಅಮ್ಮನೇ ಒಂಥರ, ಅಮ್ಮನ ಮೈಂಡೇ ಒಂಥರ ಲ್ಯಾಪ್ಟಾಪ್ ಇದ್ದಂಗೆ, ಎಲ್ಲ ಸ್ಟೋರ್ ಆಗಿರುತ್ತೆ ಅವ್ರಿಗೆ. ಹೌದು, ಎಲ್ಲ ಲೆಕ್ಕಾಚಾರಗಳು ಭತ್ತದ ತೋರಿಸಿದ್ದೆ ಅವ್ರಿಗೆ. ವಿನೋದ್ ಅವ್ರನ್ನ ನಾನು ನೋಡಿದಾಗ ಯಾವಾಗ್ಲೂ ಕೂಡ ನಂಗೆ ಏನ್ ಅನ್ಸುತ್ತೆ ಗೊತ್ತಾ, ವಿನೋದ್ ಅವ್ರದ್ದು ಡಾನ್ಸ್ ನೋಡ್ಬೇಕು ಅನ್ಸುತ್ತೆ. ಬಟ್ ಅದಕ್ಕೆ ಅವಕಾಶಗಳು ಸಿಗಲ್ಲ ಬಿಡಿ. ವಿನೋದ್ ಅವ್ರು ಒಳ್ಳೆ ಗಾಯಕರು ಕೂಡ. ಹೌದು ಹೌದು ಅಲ್ವಾ? ಹೌದು. ನಮಗೋಸ್ಕರ ಒಂದು ಹಾಡು ಹೇಳಿ ಇವತ್ತು ಖುಷಿನಲ್ಲಿ ಹೇಳು. ಅಮ್ಮ ಪರ್ಮಿಷನ್ ಕೊಟ್ಟಾಯ್ತು. ಖಂಡಿತ, ಅವೆಲ್ಲ ಏನಿಲ್ಲ ಪಾಪ ಅವ್ರು ಯಾವಾಗ್ಲೂ ಅದೊಂದಕ್ಕೆ ಮಾತ್ರ ನೀನ್ ಯಾರು ಕೇಳಿದ್ರೆ ನಿಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹಾಡು. ಜಗವೆಲ್ಲ ಒಂದು ನಿತ್ಯ ನೂತನ ನಾಟಕರಂಗ, ಈ ಜನರೆಲ್ಲ ಚಿತ್ರ ವಿಚಿತ್ರ ಪಾತ್ರಧಾರಿಗಳು, ಜಗನ್ನಾಟಕ ಸೂತ್ರಧಾರಿ ಆಸವ್ಯ ಸಾಚಿ ಶ್ರೀಹರಿಯೇ. ಕೊನೆಯದಾಗಿ ವಿನೋದ್, ಅಮ್ಮ ಮಾತಾಡಿದ್ರು ಸಾಕಷ್ಟು ವಿಚಾರ, ಇಷ್ಟೆಲ್ಲ ರೂಮರ್ಸ್. ತಾಯಿ ತಾಯಿ ಅಂದ್ರೆ ತಾಯಿನೇ, ಅದನ್ನ ಯಾರಿಗೂ ಕಂಪೇರ್ ಮಾಡಕ್ಕಾಗಲ್ಲ, ಯಾರಿಗೂ ಹೋಲ್ಸಕ್ಕಾಗಲ್ಲ. ಅಮ್ಮನ ಮೇಲೆ ಆತರ ಅಪವಾದಗಳು ಬಂದಾಗ ತಮ್ಮ ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಡು? ಅಯ್ಯೋ ದೇವ್ರೆ, ಅದೇ ಹೇಳಕ್ಕಾಗಲ್ಲ, ಹೇಳಕ್ಕೆ ಆಗಲ್ಲ ಇವ್ರೆ. ಓಕೆ, ಇವಾಗ ಒಂದು ಒಂದು ಬಂದಿರೋ ರೂಮರ್ಗಳೆಲ್ಲ ಸುಳ್ಳು. ಅವತ್ತಿಗೂ ಇವತ್ತಿಗೂ ಲೀಲಾವತಿ ಅವ್ರ ಲೀಲಾವತಿನೇ, ಅವತ್ತು ಏನು ಇದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದಿರ ಅಲ್ವಾ? ಮಗನ ಭವಿಷ್ಯ ಬಗ್ಗೆ ತಾಯಿಗೆ ಯೋಚನೆ ಇಲ್ವೋ ಅನ್ನುವಂಥ ಪ್ರಶ್ನೆಗಳೆಲ್ಲ ಹೊರ್ತವೆ. ಓಕೆ, ಯೋಚನೆ ಇಲ್ಲ, ಯೋಚನೆ ಇದೆ ಅಲ್ಲ? ಖಂಡಿತ, ಅದಕ್ಕೆ ತಕ್ಕನಾಗಿ ತಾವು ಯೋಚನೆ ಫೇಲಿಯರ್ ಅಂತ ನೀವು ತೀರ್ಮಾನ, ನೀವು ತೀರ್ಮಾನ ಮಾಡಿದ್ರೆ ನಾನು ಮಾಡ್ಬೇಕಲ್ಲ? ಎಸ್, ನೀವೇ ಮಾಡ್ಬೇಕು, ಅದಕ್ಕೆ ಅವರೆಲ್ಲ ಮಾಡ್ತಕ್ಕಂಥ. ಥ್ಯಾಂಕ್ ಯು ಅಮ್ಮ ಲೀಲಾವತಿ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿ ಸಾಕಷ್ಟು ಮಾತಾಡಿದ್ರಿ. ಯಾವ ಕರೆದಾಗೆಲ್ಲ ಪ್ರೀತಿಯಿಂದ ಬರ್ತೀರ, ಧನ್ಯವಾದ ತಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವಿನೋದ್, ಥ್ಯಾಂಕ್ ಯು. ದಿನ ಕೃಷಿ ಮಾತಾಡಿ. ಖಂಡಿತ, ವಿದ್ಯಾರ್ಥಿಯರ ಉತ್ಸಾಹ ನೋಡಿದಾಗ ನಮಗೆ ಅನ್ಸುತ್ತೆ ಇಷ್ಟು ಉತ್ಸಾಹದ ಚಿಲುಮೆ ಅಂತಂದ್ರೆ ಖಂಡಿತ ಕೆಲವೊಂದು ರೂಮರ್ಗಳಿಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ, ಆ ತರ ಏನೂ ಆಗಿಲ್ಲ ಅಂತ ಒಳ್ಳೇದಾಗ್ಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಂತರ ನ್ಯೂಸ್ ಅಂದ್ರೆ ಪಬ್ಲಿಕ್.